Praise the Lord. Praise the Lord. Hallelujah. Hallelujah. Thank you, Father. Thank you, Father. Thank you, Jesus. Thank you, Jesus. Hallelujah. Hallelujah. Praise the Lord. Praise the Lord. What is this called? Praise and worship. A small scale praise and worship. ಒಂದು ಚಿಕ್ಕದಾದ ಸ್ತುತಿ ಸ್ತೋತ್ರಗಳು. Which we can repeat in our family prayer or group prayer. Small praises being repeated. ನಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ಅಥವಾ ನಮ್ಮ ಸಮೂಹ ಪ್ರಾರ್ಥನೆಗಳಲ್ಲಿ ಇದನ್ನು ನಾವು ಪುನರಾವರ್ತಿಸಿ ಹೇಳಬಹುದು. ವೆನ್ ಎವರ್ ವಿ ಲಿಫ್ಟ್ ಅಪ್ ಪ್ರೈಸಸ್ ಟು ದ ಲಾರ್ಡ್, ಗಾಡ್ ಕಮ್ಸ್ ಡೌನ್ ಇನ್ ಟು ದ ಪ್ರೈಸ್ ಅಂಡ್ ವರ್ಷಿಪ್. ನಾವು ಯಾವಾಗ ಈ ಸ್ತುತಿ ಸ್ತೋತ್ರಗಳನ್ನು ದೇವರಿಗೆ ಸಲ್ಲಿಸುತ್ತೇವೆ, ಆ ಸ್ತುತಿ ಸ್ತೋತ್ರಗಳಲ್ಲಿ ದೇವರು ಇಳಿದು ಬರುತ್ತಾರೆ. ಸಾಮ್ 22:3, ಗಾಡ್ ಡ್ವೆಲ್ಸ್ ಇನ್ ದ ಪ್ರೈಸಸ್ ಆಫ್ ಹಿಸ್ ಪೀಪಲ್. 22ನೇ ಕೀರ್ತನೆಯಲ್ಲಿ 3ನೇ ವಚನದಲ್ಲಿ ಹೇಳುತ್ತೆ, ಆದರೂ ದೇವ ನೀನಂತೂ ಪರಮ ಪೂಜ್ಯನು, ಇಸ್ರಾಯೇಲರ ಸ್ತುತ್ಯ ಸಿಂಹಾಸನದಲ್ಲಿ ಆಸೀನನು. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಲಿಫ್ಟ್ ಅಪ್ ಬೋತ್ ಯುವರ್ ಹ್ಯಾಂಡ್ಸ್, ನಿಮ್ಮ ಎರಡು ಕರಗಳನ್ನ ಮೇಲೆತ್ತಿ. ವಿ ಆರ್ ಆಫರಿಂಗ್ ಪ್ರೈಸ್ ಅಂಡ್ ವರ್ಷಿಪ್ ನಾಟ್ ಓನ್ಲಿ ಫಾರ್ ಅವರ್ಸೆಲ್ಸ್ ಬಟ್ ಈವನ್ ಫಾರ್ ದ ಹೋಲ್ ಆಫ್ ಕರ್ನಾಟಕ. ನಾವು ನಮಗಾಗಿ ಮಾತ್ರವಲ್ಲ, ಬದಲಾಗಿ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. We are offering praise and worship for the whole of India. ನಾವು ನಮ್ಮ ಇಡೀ ಭಾರತ ದೇಶಕ್ಕಾಗಿ ಈ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. That all of them may be filled with the Holy Spirit. ಅವರೆಲ್ಲರೂ ಪರಿಶುದ್ಧಾತ್ಮರಿಂದ ತುಂಬಲ್ಪಡುವುದಕ್ಕಾಗಿ. Hallelujah. Hallelujah. Praise the Lord. Praise the Lord. Thank you, Father. Thank you, Father. Thank you, Jesus. Thank you, Jesus. Thank you, Holy Spirit. Thank you, Holy Spirit. Hallelujah. Hallelujah. Praise the Lord. Praise the Lord. Hallelujah. Hallelujah. Clap your hands and praise the Lord. Praise the Lord. Praise the Lord. Psalm 47:1. 47ನೇ ಕೀರ್ತನೆ 1ನೇ ವಚನ. Psalm 47:1. 47ನೇ ಕೀರ್ತನೆ 1ನೇ ವಚನ. Clap your hands and praise the Lord. ಸರ್ವಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. Hallelujah. 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 Praise the Lord. Praise the Lord. Hallelujah. 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 By the sacrificial death of Jesus, Son of God, on the cross of Calvary, God has reconciled the whole universe to himself. ಯೇಸು ಕ್ರಿಸ್ತರ ಆ ಶಿಲುಬೆಯ ತ್ಯಾಗದ ಬಲಿದಾನದ ಮುಖಾಂತರ ತಂದೆಯಾದ ದೇವರು ಇಡೀ ಪ್ರಪಂಚವನ್ನ ಅವರೆಡೆಗೆ ತಿರುಗುವಂತೆ ಮಾಡಿದ್ದಾರೆ. ಕೊಲೋಸಿಯನ್ಸ್ 1:20. ಒಂದು ಕೊಲೋಸಿಯರಿಗೆ ಬರೆದ ಪತ್ರಿಕೆ 1:20 ವಚನದಲ್ಲಿ, ಥ್ರೂ ಹಿಮ್, ದಟ್ ಈಸ್ ಥ್ರೂ ಜೀಸಸ್, ಗಾಡ್ ವಾಸ್ ಪ್ಲೀಸ್ಡ್ ಟು ರೆಕನ್ಸೈಲ್ ಟು ಹಿಮ್ಸೆಲ್ಫ್ ಆಲ್ ಥಿಂಗ್ಸ್, ವೆದರ್ ಆನ್ ಎರ್ತ್ ಆರ್ ಇನ್ ಹೆವೆನ್, by making peace through the blood of his cross. ಶಿಲುಬೆಯಿಂದ ಆತ ಹರಿಸಿದ ರಕ್ತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ, ನಡೆದಿದೆ ದೇವರೊಡನೆ ಸಂಧಾನ, ಇಹಪರಗಳೆಲ್ಲಕ್ಕೂ ಆತನ ಮುಖೇನ ಆತ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರ ಮುಖಾಂತರ. When we are free from sin, all our enemies will be coming closer to us, ready to reconcile with us. ನಾವು ಯಾವಾಗ ಪಾಪದಿಂದ ಬಿಡುಗಡೆಯನ್ನು ಹೊಂದುತ್ತೇವೆ ಆಗ ನಮ್ಮ ಎಲ್ಲ ಶತ್ರುಗಳು ನಮ್ಮೊಂದಿಗೆ ಸೇರಿ ದೇವರ ಜೊತೆಗೆ, ದೇವರ ಮುಂದೆ ದೇವರ ಜೊತೆಗೆ ಬರಲಿಕ್ಕೆ ಬರ್ತಾ ಇದ್ದಾವೆ. When we have a readiness to surrender our whole life to the will of God, to the plan of God, all our enemies will become reconciled to us. ಯಾವಾಗ ನಾವು ನಮ್ಮ ಇಡೀ ಜೀವಿತವನ್ನ ದೇವರ ಚಿತ್ತಕ್ಕೆ, ದೇವರ ಕರಗಳಿಗೆ ಒಪ್ಪಿಸಲಿಕ್ಕೆ ನಾವು ಸಿದ್ಧರಾಗ್ತೇವೆ ಆಗ ನಮ್ಮ ಎಲ್ಲ ಶತ್ರುಗಳು ನಮ್ಮೊಂದಿಗೆ ದೇವರ ಜೊತೆಗೆ ಸಂಧಾನಕ್ಕೆ ಬರ್ತವೆ. If you are ready to follow the example of Jesus,
to forgive our enemies and to bless our enemies, we will be given a heart filled with peace. Yavaga naavu Yesu Kristara naamadalli namma ella shatrugalanna kshamisalikke naavu tayaraagtave aaga namma hrudaya shanti samadhanada tumbalpadtade. Hallelujah. 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 Praise the Lord. Praise the Lord. Praise the Lord. Praise the Lord. Heavenly Father, in the name of Jesus, Yesu Kristara naamadalli, in the merits of the life of Jesus, Yesu Kristara aa jeevanada ಎಲ್ಲ ಶುಭಗಳಲ್ಲಿ ಒನ್ ಆಫ್ ಅಸ್ ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ನಮ್ಮೆಲ್ಲರ ಜೀವಿತಗಳು ಪರಿಶುದ್ಧಾತ್ಮನ ತುಂಬಲ್ಪಡಲಿ ಹಾಲೆಲೂಯಾ 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 ಪ್ರೀಚಿಂಗ್ ದ ವರ್ಡ್ ಆಫ್ ಗಾಡ್ ಮೀನ್ಸ್ ಪ್ರೀಚಿಂಗ್ ಜೀಸಸ್ ಕ್ರೈಸ್ಟ್ ದೇವರ ವಾಕ್ಯವನ್ನು ಬೋಧಿಸುವುದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರ ಜೀವಿತವನ್ನೇ ಬೋಧಿಸುವುದು ಅಂತ ಹೇಳಿ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 and 2 ಯೋವಾನನ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 1 ಮತ್ತು 2ನೇ ವಾಕ್ಯ ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಅಂಡ್ ದ ವರ್ಡ್ ವಾಸ್ ವಿತ್ ಗಾಡ್ ಅಂಡ್ ದ ವರ್ಡ್ ವಾಸ್ ಗಾಡ್ ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು ಆ ದಿವ್ಯವಾಣಿ ದೇವರಾಗಿದ್ದರು ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು ದ ವರ್ಡ್ ವಾಸ್ ಮೇಡ್ ಫ್ಲಶ್ ಆ ವಾಕ್ಯವು ಮಾಂಸ ಧರಿಸಲ್ಪಟ್ಟಿತು ದಟ್ ಇಸ್ ಜೀಸಸ್ ಕ್ರೈಸ್ಟ್ ಅವರಾಗಿದ್ದಾರೆ ಯೇಸು ಕ್ರಿಸ್ತರು ವೆನ್ ವಿ ಪ್ರೀಚ್ ದ ವರ್ಡ್ ಆಫ್ ಗಾಡ್ ವಿ ಆರ್ ಸಪೋಸ್ ಟು ಪ್ರೀಚ್ ಜೀಸಸ್ ಕ್ರೈಸ್ಟ್ ಸನ್ ಆಫ್ ಗಾಡ್ ಸನ್ ಆಫ್ ಮ್ಯಾನ್ ಹೂ ಡೈಡ್ ಆನ್ ದ ಕ್ರಾಸ್ ಆಫ್ ಕಾಲ್ವರಿ ಅಂಡ್ ರಿಸರೆಕ್ಟೆಡ್ ಅಂಡ್ ಹೀ ಇಸ್ ಅಲೈವ್ ಇನ್ ಅವರ್ ಮಿಡ್ಸ್ಟ್ ನಾವು ಯಾವಾಗ ದೇವರ ವಾಕ್ಯವನ್ನು ಪ್ರಬೋಧಿಸ್ತೇವೆ ಆಗ ಆ ಯೇಸು ಕ್ರಿಸ್ತರು ನಮಗಾಗಿ ಬಂದು ಶಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸಿ ಪುನರುತ್ಥಾನರಾಗಿ ಈಗ ನಮ್ಮೊಂದಿಗೆ ಜೀವಿಸುತ್ತಿರುವಂತಹ ಅದೇ ಯೇಸು ಕ್ರಿಸ್ತರನ್ನು ನಾವು ಸಾರ್ತಾ ಇರ್ತೇವೆ ವೈ ಜೀಸಸ್ ಇಸ್ ಕಮಿಂಗ್ ಇನ್ ಟು ಅವರ್ ಮಿಡ್ಸ್ಟ್ ಯಾಕೆ ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಬರ್ತಾ ಇದ್ದಾರೆ ಟು ವೈಪ್ ಅವೇ ಅವರ್ ಸಿನ್ ನಮ್ಮ ಪಾಪಗಳನ್ನು ಅಳಿಸಿ ಹಾಕಲಿಕ್ಕೆ ಟು ಟೇಕ್ ಅವೇ ದ ಪನಿಶ್ಮೆಂಟ್ ಡ್ಯೂ ಟು ಅವರ್ ಸಿನ್ ನಮಗೆ ನಮ್ಮ ಪಾಪಗಳಿಂದ ಕೊಡಲ್ಪಟ್ಟಂತಹ ಶಿಕ್ಷೆಯನ್ನು ನಮ್ಮಿಂದ ತೆಗೆಯಲಿಕ್ಕಾಗಿ ಗಾಡ್ ದ ಫಾದರ್ ಈಸ್ ವೇಟಿಂಗ್ ಟು ವಾಶ್ ಅಸ್ ಇನ್ ದ ಮೋಸ್ಟ್ ಪ್ರೆಷಿಯಸ್ ಬ್ಲಡ್ ಆಫ್ ಜೀಸಸ್ ತಂದೆಯಾದ ದೇವರು ನಮ್ಮನ್ನ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ರಕ್ತದಿಂದ ತೊಳೆಯಲು ಕಾಯುತ್ತಿದ್ದಾರೆ ಫಸ್ಟ್ ಜಾನ್ 1:7 1 ಯೋವಾನ 1:7 ದ ಬ್ಲಡ್ ಆಫ್ ಜೀಸಸ್ ದ ಸನ್ ಆಫ್ ಗಾಡ್ ವಿಲ್ ವಾಶ್ ಅವೇ every sin from us namma yesu kristara aa parishuddhavada rakta nammanno namma ella paapagalinda toliyuttade while we are listening to the word of god we are being washed by the blood of jesus naavu devara vakyavanna kelutiruvagale navellaru sa yesu kristara aa parishuddhavada raktadinda toliyalpattiddeve when we are repenting and praying for god's mercy we are being washed by the blood of Jesus naavu paschathaapa pattu devarige abhimukaraagi prarthisuvaga devaru namanna parishuddhavada yesu krista raktadinda tholididdare when we are praying for mercy for thousands and millions of people around the world we are washing them by the blood of Jesus naavu bereyavarigoskara prapanchada ella janarigo lakshantara janarigoskara prarthisuvaga ದೇವರ ಕರುಣೆಗಾಗಿ ಪ್ರಾರ್ಥಿಸುವಾಗ ಅವರೆಲ್ಲರೂ ಸಹ ಯೇಸು ಕ್ರಿಸ್ತರ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಹಲ್ಲೆಲೂಯಾ 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 ಗ್ರೇಟ್ ಅಂಡ್ ವಂಡರ್ಫುಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ವೆನ್ ಗಾಡ್ ಮಿಕ್ಸಸ್ ವಿತ್ ಮ್ಯಾನ್ ದೇವರು ಮನುಷ್ಯನೊಂದಿಗೆ ಒಂದಾದಾಗ ಅನೇಕ ವಿಧವಾದ ಕೃಪಾ ಕಾರ್ಯಗಳು ನಡೆಯುತ್ತವೆ How God is mixing with us. Hege devaru nammondige ondagutare. By sharing God's word to us. Aa devara vakyavanna saruvudara mukantara. We are enabled to hear the word of God. Naavu devara vakyavanna aalisalike naavu tayaragilla. John's Gospel 15:3. 15ne adhyaya 3ne vachana Yovanara shubha sandesha. Because of the word I have preached to you, you are being cleansed.
ನೀವಾದರೂ ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ ಎಂದು ಯೇಸು ಹೇಳುತ್ತಾರೆ. Your sins are being washed away by the word of God you are hearing. ನಿಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ ಯಾವಾಗ ನೀವು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀರಾ ಆಗ. Why? ಹೇಗೆ? The word of God is infinitely holy. ಯಾಕೆ ಅಂತ ಹೇಳಿದ್ರೆ ದೇವರ ವಾಕ್ಯವು ಪರಿಶುದ್ಧವಾದಂಥದ್ದು. Our unholiness and impurities are washed away by the word of God. ನಮ್ಮಲ್ಲಿರುವಂತ ಅಶುದ್ಧತೆ ಈ ದೇವರ ವಾಕ್ಯ ಎಂಬಂತ ಪರಿಶುದ್ಧವಾದ ವಾಕ್ಯದಿಂದ ತೊಳೆಯಲ್ಪಡುತ್ತದೆ. God is a God of infinite mercy. ದೇವರು ಅಂತ ಹೇಳಿದ್ರೆ ಅವರು ನಮ್ಮಲ್ಲಿ ಅತ್ಯಂತ ಕರುಣೆಯುಳ್ಳಂತ ದೇವರು. Jesus said, I and the Father are one. ಯೇಸು ಹೇಳಿದ್ರು ನಾನು ಮತ್ತು ತಂದೆಯು ಒಂದೇ ಆಗಿದ್ದೇವೆ. God is a God of infinite mercy. Jesus, Son of God, is a God of infinite mercy. ಹೇಗೆ ತಂದೆಯಾದ ದೇವರು ಕರುಣಾಮಯಿಯಾಗಿದ್ದಾರೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಸಹ ಕರುಣಾಮಯಿಯಾಗಿದ್ದಾರೆ. God wants to extend forgiveness of sin, healing and other blessings for the whole world. That is why he gave us the divine mercy prayer. ದೇವರು ಇಡೀ ಪ್ರಪಂಚದ ಮೇಲೆ ತಮ್ಮ ಕರುಣೆಯನ್ನ ತಮ್ಮ ಸೌಖ್ಯವನ್ನ ಹರಿಸಲಿಕ್ಕಾಗಿಯೇ ಈ ಒಂದು ದೈವಿಕ ಕರುಣೆಯ ಪ್ರಾರ್ಥನೆಯನ್ನ ಕೊಟ್ಟಿದ್ದಾರೆ. Hallelujah. Hallelujah. God wants to extend mercy, forgiveness to every human being all over the world. That is why we are asked to say the divine mercy prayer. ದೇವರು ತಮ್ಮ ಕರುಣೆಯನ್ನು ತಮ್ಮ ಕ್ಷಮೆಯನ್ನು ಇಡೀ ಮನುಕುಲಕ್ಕೆ ಹಂಚಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅದಕ್ಕಾಗಿಯೇ ನಮಗೆ ಈ ದೈವಿಕ ಕರುಣೆಯ ಪ್ರಾರ್ಥನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅದನ್ನ ಸಾರಲಿಕ್ಕೆ ಹೇಳಿದ್ದಾರೆ. Hallelujah. 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 For the sake of the sorrowful passion of our Lord Jesus Christ. Have mercy on us and on the whole world. Yesu Christara shilube yatane mukantara namma meliyu idi bhulokada meliyu karune torinda naavu prarthisutteve. Maybe we can add and fill everyone with your holy spirit. Mattu ellarannu parishudhaatmarinda tumbisi endu kelabahudu. Have mercy on the whole world. Idi prapanchada mele karune tori and fill everyone with holy spirit. Pratiyobbaranna parishudhaatmarinda tumbisiri. God the Father is waiting to hear that prayer from us. ತಂದೆಯಾದ ದೇವರು ನಮ್ಮಿಂದ ಆ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಬಯಸ್ತಿದ್ದಾರೆ. ಸೋ ದಟ್ ಇಟ್ ಈಸ್ ಎ ಟೈಮ್ ಆಫ್ ಲವಿಂಗ್ ಅಂಡ್ ಸೇವಿಂಗ್ ದ ಹೋಲ್ ವರ್ಲ್ಡ್. ಮತ್ತು ಇದಾಗಿದೆ ದೇವರು ಪ್ರಪಂಚವನ್ನು ಪ್ರೀತಿಸುವ ಮತ್ತು ರಕ್ಷಿಸುವ ಸಮಯ. ಹಲ್ಲೆಲೂಯಾ. 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 ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹೌ ಆರ್ ಯು. ಹೇಗಿದ್ದೀರಾ? Now lift up both your hands. ನಿಮ್ಮ ಎರಡು ಕರಗಳನ್ನು ಮೇಲೆ ಕೆತ್ತಿ. ಈಗ ವೇವ್ ಯುವರ್ ಹ್ಯಾಂಡ್ಸ್ ರೈಟ್ ಅಂಡ್ ಲೆಫ್ಟ್ ಫ್ರಂಟ್ ಅಂಡ್ ಬ್ಯಾಕ್ ಹಿಂದೆ ಮುಂದೆ ಅಕ್ಕಪಕ್ಕ ಕೈಗಳನ್ನು ಬೀಸಿ. ಹಾವ್ ಎ ಸ್ಮಾರ್ಟ್ ಮೂವ್ಮೆಂಟ್ ಆಫ್ ಯುವರ್ ಹ್ಯಾಂಡ್ಸ್ ರೈಟ್ ಲೆಫ್ಟ್ ಫ್ರಂಟ್ ಬ್ಯಾಕ್ ಅಕ್ಕಪಕ್ಕ ಹಿಂದೆ ಮುಂದೆ ನಿಮ್ಮ ಕೈಗಳನ್ನು ಆಡಿಸಿ ಚೆನ್ನಾಗಿ. Hallelujah. Hallelujah. Some of you who came with the shoulder pain, difficulty to lift up the hands, move the hands, now by this time you are healed. ನಿಮ್ಮಲ್ಲಿ ಕೆಲವರು ಈ ಭುಜದ ನೋವಿನಿಂದ ಬಂದಿದ್ರೆ ಕೈ ಮೇಲೆತ್ತಲಿಕ್ಕೆ ಆಗ್ತಿರಲಿಲ್ಲ, ಅಲ್ಲಾಡಿಸ್ಲಿಕ್ಕೆ ಆಗ್ತಿಲ್ಲ, ಆದ್ರೆ ಈ ಕ್ಷಣದಲ್ಲಿ ನೀವು ಸೌಖ್ಯವನ್ನು ಹೊಂದಿಕೊಂಡಿದ್ದೀರಾ. Who are those people who came with the difficulty to move hands and now you are free, healed? Stand up. ಯಾರಿಗೆ ಈ ರೀತಿ ಭುಜದಲ್ಲಿ ನೋವಿತ್ತು ನೀವು ಬರುವಾಗ ಆದ್ರೆ ಈಗ ಆ ಸೌಖ್ಯವನ್ನು ನೀವು ಪಡ್ಕೊಂಡಿದ್ದೀರಾ ಅಂತವರು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. Those who got a physical healing to lift up the hands, to move the hands, the shoulder pain is gone away. Please come to the front and glorify the Lord. Yarigella ee reethiya saukhya sikkide kaigalanna mele kettlikke aagde iddu anta avaru iga sikkide anta avaru daivittu munde banni devarige sakshi kodi devarana mahime padisi. Come upstairs. Munde banni, munde banni. We are going to glorify the Lord. Now devarana mahime padisliddeve. Hallelujah. 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 Now say how your name and how long you are suffering. My name is John. I come from Jayanagar,
Christu Prabhalaya Parish. I have been suffering, I had an accident couple of years back. I fell on my shoulder. Translate. My name is John. I come from Christu. Just finish and just 1 minute translation. That is okay. So many years of pain. Yeah. Now. My name is John. I come from Christu Prabhalaya Parish in Jayanagar. And I had met with an accident and fell on my left shoulder, and it damaged the tissues there, and there was a pain. Prior to that, I have been having a 20-year-old spondylitis pain that arises from the backside of my shoulder blade. And the last couple of days while attending the retreat, the convention here, I have been suffering intensely. Even while going back home, driving was impossible. And my wife was very upset. One minute testimony, fast. I just put applied a lot of medicines, nothing happened. But today, while praying, I noticed after half an hour of praying that this pain slowly started vanishing. And I don't have that stinging pain at the back. Praise the Lord. Thank you, Jesus. Thank you, all my fathers. Your name is John Anteheli. ಜಯನಗರದಿಂದ ಬಂದಿದ್ದಾರೆ. ಇವರಿಗೆ ಆಕ್ಸಿಡೆಂಟ್ ಅಲ್ಲಿ ಈ ಎಡಭಾಗದ ಭುಜಕ್ಕೆ ನೋವಾಗಿತ್ತು. ಕಳೆದ ಕೆಲವು ಧ್ಯಾನಕೂಟಗಳಲ್ಲಿ ಭಾಗವಹಿಸಿದ್ರು, ಯಾವುದೇ ರೀತಿ ಸೌಖ್ಯ ಸಿಗ. ಆದರೆ ಇವತ್ತು ಪ್ರಾರ್ಥನೆ ಮಾಡುವಾಗ ಈ ಅರ್ಧ ಗಂಟೆ ಪ್ರಾರ್ಥನೆಯಲ್ಲಿ ಅವರಿಗೆ ಸೌಖ್ಯವನ್ನು ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮೈ ನೇಮ್ ಇಸ್ ಮಾಥ್ಯೂ. ಲಾಸ್ಟ್ ಸಂಡೇ ಐ ಫೆಲ್ ಡೌನ್ ಅಂಡ್ ಐ ಗಾಟ್ ಹರ್ಟ್ ಹಿಯರ್ ಅಂಡ್ ಐ ಕಾಂಟ್ ಏಬಲ್ ಟು ಲಿಫ್ಟ್ ಮೈ ಹ್ಯಾಂಡ್. ನೌ ಐ ಕ್ಯಾನ್ ಈಸ್ಲಿ ಲಿಫ್ಟ್ ಅಂಡ್ ಪ್ರೈಸ್ ಅಂಡ್ ವರ್ಷ. ಇವರ ಹೆಸರು ಮ್ಯಾಥ್ಯೂ ಅಂತ ಹೇಳಿ. ಕಳೆದ ಭಾನುವಾರ ಬಿದ್ದು ಕೆಳಗಡೆ ಇವರಿಗೆ ಕೈ ಮೇಲೆತ್ತಲಿಕ್ಕೆ ಆಗ್ತಿರಲಿಲ್ಲ, ಅದೇ ಈಗ ಕೈ ಮೇಲೆತ್ತಲಿಕ್ಕೆ ಆಗ್ತಿದೆ. ದೇವರು ಸೌಖ್ಯವನ್ನು ಕೊಟ್ಟಿದ್ದಾರೆ. ಹಲೋ, ಐ ಆಮ್ ಹ್ಯಾಸ್ಲಿಡ್ ರೋಡ್ ಫ್ರಮ್ ಚೆನ್ನೈ. ವೆನ್ ಐ ಕೇಮ್ ಯರ್ ದಿಸ್ ಮಾರ್ನಿಂಗ್ ಐ ಹ್ಯಾವ್ ಸೀವಿಯರ್ ಶೋಲ್ಡರ್ ಪೇನ್ ಆನ್ ಮೈ ರೈಟ್ ಸೈಡ್. ಬಟ್ ಡ್ಯೂರಿಂಗ್ ದಿ ಪ್ರೇಯರ್ ಅಂಡ್ ವರ್ಷಿಪಿಂಗ್ ಐ ಫೌಂಡ್ ಇಟ್ ಡಿಫಿಕಲ್ಟ್ ಟು ಲಿಫ್ಟ್ ಮೈ ಹ್ಯಾಂಡ್ ಅಪ್. ಐ ಹ್ಯಾಡ್ ಸಿವಿಯರ್ ಪೇನ್. ಬಟ್ ನೌ ವೆನ್ ಫಾದರ್ ಗೆಟ್ ಎಕ್ಸರ್ಸೈಸ್ ಟು ಲಿಫ್ಟ್ ಯರ್ ಹ್ಯಾಂಡ್ ಫಾರ್ವರ್ಡ್ ಅಂಡ್ ಬ್ಯಾಕ್, ಎವ್ರಿಥಿಂಗ್ ಇಸ್ ಮ್ಯಾನೇಜ್ ಫಾರ್ ದಿಸ್. ಐ ಪ್ರೇಯರ್ ಅಂಡ್ ಥ್ಯಾಂಕ್ ಯು ಜೀಸಸ್. ಇವರಿಗೆ ಬಲಭಾಗದ ಭುಜದಲ್ಲಿ ನೋವಿತ್ತು, ಬೆಳಿಗ್ಗೆ ಬರಬೇಕಾದ ಸಹ ನೋವಿತ್ತು. ಆದರೆ ಈಗ ಗುರುಗಳು ಪ್ರಾರ್ಥಿಸುವಾಗ ಈಗ ನೋವು ಸಂಪೂರ್ಣವಾಗಿ ಹೋಗಿದೆ. ನನ್ನ ಹೆಸರು ಫಿಲೋಮಿನ್ ರಾಜ್ ಅಂತ ಹೇಳಿ. ನನಗೆ ಬೆನ್ನು ನೋವು ಮತ್ತು ಕತ್ತು ನೋವು ಇತ್ತು, ಇವತ್ತು ಎಲ್ಲ ಬಿಡುಗಡೆ ಆಗಿದೆ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಗ್ರೇಸಿ ನರೋನ ಅಂತ, ಕ್ರೈಸ್ ದ ಕಿಂಗ್ ಚರ್ಚ್ ಯಶವಂತಪುರದಿಂದ ಬಂದಿದ್ದೇನೆ. ನನಗೆ ಯಾವಾಗಲೂ ಈ ಸ್ಪಾಂಡಿಲಿಸಿಸ್ ಮತ್ತು ಎರಡು ಭುಜಗಳ ನೋವು ಯಾವಾಗಲೂ ಕಾಣಿಸ್ಕೊಳ್ತಾ ಇದ್ದವು. ಆದರೆ ಲಾಸ್ಟ್ ಧ್ಯಾನಕೂಟದಲ್ಲಿ ಬಂದಾಗಲೇ ಸ್ವಲ್ಪ ಆ ಪ್ರಾಬ್ಲಮ್ ನನಗೆ ಸಾಲ್ವ್ ಆಗಿ ಶುರು ಆಗಿತ್ತು. ಇವಾಗ ಫಾದರ್ ಹೇಳಿದಾಗ ನಿಮ್ಮ ಕೈಯನ್ನು ಬಲಗಡೆ ಹಿಂದ್ಗಡೆ ಮುಂದ್ಗಡೆ ಮೇಲೆ ಕೆಳಗಡೆ ಅಲ್ಲಾಡಿಸಿ ಅಂದಾಗ ನಾನು ಈ ಎಡ ಕೈಯನ್ನು ಬಲವಾಗಿ ಅಲ್ಲಾಡಿಸಿದ್ದೇನೆ. ಈ ಎಡಭಾಗದಲ್ಲಿ ನನಗೆ ತುಂಬ ಇದಾಗ್ತಾ ಇತ್ತು. ಫ್ರೀಯಾಗಿ ಈಗ ಮೂವ್ ಆಗಿ ನಾನು ಪ್ರೇಜ್ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಲ್ಲೆಲೂಯ, ಆರಾಧನೆ, ಯೇಸುವೆ ಮಹಿಮೆ. ನೌ 1 2 3 4 5 ಮೋರ್ ಪರ್ಸನ್ಸ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್. So we will clap the hands and praise the Lord for all the healings. ನಾವು ದೇವರು ಇವರಿಗೆ ಮಾಡಿರುವಂತ ಎಲ್ಲ ಸೌಖ್ಯಕ್ಕಾಗಿ ದೇವರಿಗೆ ಚಪ್ಪಾಳೆ ತಟ್ಟಿ. Thank you very much. Very good, very good. Praise the Lord. Praise the Lord. God is a God of love. ದೇವರು ಪ್ರೀತಿಯ ದೇವರಾಗಿದ್ದಾರೆ. 1 John 4:8. 1 John 4:8. We have a picture of the definition of God. God is love. ನಮಗೆ ಅಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ. ದೇವರು ಪ್ರೀತಿ ಸ್ವರೂಪಿ ಅಂತ ಹೇಳಿ. God is infinite love. ದೇವರು ಪರಿಶುದ್ಧವಾದ ಪ್ರೀತಿಯಾಗಿದ್ದಾರೆ. Jeremiah 31:3. 31:3 ಯೆರೆಮೀಯ ಪ್ರವಾದಿಯ ಪುಸ್ತಕದಲ್ಲಿ God says, ದೇವರು ಹೇಳ್ತಾ ಇದ್ದಾರೆ, I have loved you with an everlasting love. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ ಅಂತ ಹೇಳಿ. ಓ ಗಾಡ್, ಫಿಲ್ ಮೀ ವಿತ್ ದಟ್ ಎವರ್ಲಾಸ್ಟಿಂಗ್ ಲವ್. ಆ ಈಗ ದೇವರೇ ನನ್ನನ್ನು ಆ ಶಾಶ್ವತವಾದ ಪ್ರೀತಿಯಿಂದ ತುಂಬಿಸಿರಿ. ಓ ಗಾಡ್, ಫಿಲ್ ಮೀ ವಿತ್ ಯುವರ್ ಇನ್ಫಿನಿಟ್ ಲವ್. ದೇವರೇ ನಿನ್ನ ಪರಿಶುದ್ಧವಾದ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. ಗಾಡ್ ಈಸ್ ಲವ್. ದೇವರು ಪ್ರೀತಿಯಾಗಿದ್ದಾರೆ. ವಾಶ್ ಮೀ ವಿತ್ ದಿಸ್ ಬ್ಲಡ್ ಆಫ್ ಗಾಡ್. ದೇವರ ಆ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದಿದ್ದಾರೆ. ದಟ್ ಆಲ್ ಸೆಲ್ಫ್ ಸೆಂಟರ್ಡ್ನೆಸ್ ಅಂಡ್ ಸೆಲ್ಫಿಶ್ನೆಸ್ ಇನ್ ಮೀ ಬಿ ವಾಶ್ಡ್ ಅವೇ ಬೈ ಗಾಡ್ಸ್ ಇನ್ಫಿನಿಟ್ ಲವ್. ನಾನು ಮತ್ತು ನನ್ನದು ಎಂಬಂತಹ ಎಲ್ಲ ರೀತಿಯ ಸ್ವಾರ್ಥದಿಂದ ನನ್ನನ್ನು ದೇವರು ತಮ್ಮ ಪರಿಶುದ್ಧವಾದ ಪ್ರೀತಿಯಿಂದ ತೊಳೆದಿದ್ದಾರೆ.
Let me be delivered from all selfish, self-centered, self-seeking activities. ನನ್ನ ಎಲ್ಲ ಸ್ವಾರ್ಥದ ಕಾರ್ಯಗಳಿಂದ ನನ್ನನ್ನು ದೇವರು ಬಿಡುಗಡೆಗೊಳಿಸಲಿ. ಲೆಟ್ ಮೀ ಲಿವ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಮೈ ಕ್ರಿಯೇಟರ್. ನಾನು ನನ್ನ ಸೃಷ್ಟಿಕರ್ತರಾದ ದೇವರ ಮಹಿಮೆಗಾಗಿ ಜೀವಿಸುವಂತಾಗಲಿ. ಫಸ್ಟ್ ಕೊರಿಂಥಿಯನ್ಸ್ 10:31 ಒಂದು ಕೊರಿಂಥಿ 10:31 ವಚನ ಹೇಳ್ತದೆ, ವೆದರ್ ಯು ಈಟ್ ಆರ್ ಡ್ರಿಂಕ್ ಆರ್ ಡೂ ಎನಿಥಿಂಗ್ ಎಲ್ಸ್ live for the glory of God. ನೀವು ತಿಂದರು ಕುಡಿದರು ಉಂಡರು ಏನೇ ಮಾಡಿದರೂ ಅದನ್ನು ದೇವರ ಮಹಿಮೆಗಾಗಿ ಮಾಡಿ. We were created by God in the womb of our mother. ನಾವು ದೇವರಿಂದ ಸೃಷ್ಟಿಸಲ್ಪಟ್ಟೆವು ನಮ್ಮ ತಾಯಿಯ ಗರ್ಭದಲ್ಲಿಯೇ. 9 months and 9 days we were securely kept in the womb of our mother and fed there and sustained there. ನಾವು 9 ತಿಂಗಳು 9 ದಿನಗಳ ಕಾಲ ನಮ್ಮ ತಾಯಿಯ ಉದರದಲ್ಲಿ ಇದ್ದೆವು. ಅಲ್ಲಿ ನಮಗೆ ಬೇಕಾದಂತ ಎಲ್ಲವನ್ನ ದೇವರು ಕೊಡ್ತಾ ಇದ್ರು. ಆಲ್ ಥ್ರೂಔಟ್ ಅವರ್ ಲೈಫ್ ಹಿ ವಾಸ್ ಇನ್ಸೈಡ್ ಆಫ್ ಅಸ್ ಅಂಡ್ ಔಟ್ಸೈಡ್ ಆಫ್ ಅಸ್, ವಾಕಿಂಗ್ ವಿತ್ ಅಸ್, ಟೇಕಿಂಗ್ ಕೇರ್ ಆಫ್ ಅಸ್. ನಮ್ಮ ಇಡೀ ಜೀವಿತದಲ್ಲಿ ನಮ್ಮೊಂದಿಗೆ, ನಮ್ಮ ಜೊತೆಯಲ್ಲಿ, ನಮ್ಮ ಹೊರಗೆ, ನಮ್ಮ ಒಳಗಡೆ ಎಲ್ಲ ವಿಧದಲ್ಲಿಯೂ ದೇವರು ನಮ್ಮ ಮುಂದಿಗೆ ಇದ್ದಾರೆ. ಎಲ್ಲ ರೀತಿಯಲ್ಲೂ ನಮ್ಮನ್ನ ನೋಡ್ಕೊಳ್ತಿದ್ದಾರೆ. ಸಾಮ್ 139 says, if you fly high to the top of the sky, I will be there. 139ನೇ ಕೀರ್ತನೆ ಹೇಳ್ತದೆ, ನಾನು ಎಲ್ಲಿಗೆ ಹೋಗಲಿ ನಿನ್ನ ತಪ್ಪಿಸಿಕೊಂಡು ನಾನು ಮೇಲೆ ಆಕಾಶದಲ್ಲಿ ಹಾರಿ ಹೋದರೂ ನೀನು ಅಲ್ಲಿದ್ದೀಯ ಅಂತ ಹೇಳಿ. If you dive deep under the ocean of the sea, I will be there to take care of you. ನಾನು ಸಮುದ್ರದ ಆಳದವರೆಗೆ ಹೋದರೂ ಸಹ ನನ್ನನ್ನು ಕಾಯುವುದಕ್ಕೆ ದೇವರು ಅಲ್ಲಿದ್ದಾರೆ. Every word that comes to your mouth, to your lips, I have known it before you speak it out. ನಿನ್ನ ಬಾಯಿಂದ ಬರುವಂತ ಪ್ರತಿಯೊಂದು ವಾಕ್ಯವೂ ಸಹ ನೀನು ಅದನ್ನು ಮಾತನಾಡುವುದಕ್ಕೆ ಮುಂಚೆಯೇ ನಾನು ಅದನ್ನು ಕೇಳಿಸಿಕೊಂಡಿದ್ದೇನೆ. ಐ ನೋ ಅಂಡ್ ಐ ಸಿ ವೇರ್ ಯು ಆರ್ ಸಿಟಿಂಗ್, ವೇರ್ ಯು ಆರ್ ಲೈಯಿಂಗ್ ಡೌನ್. ನನಗೆ ಗೊತ್ತಿದೆ ನೀನು ಎಲ್ಲಿ ಕುಳಿತುಕೊಂಡಿದ್ಯಾ, ನೀನು ಎಲ್ಲಿ ಮಲಗಿದ್ಯಾ ಅಂತ ಹೇಳಿ. ಫಸ್ಟ್ ಟೈಮ್ ನಥಾನಿಯಲ್ ವಾಸ್ ಕಮಿಂಗ್ ಅಂಡ್ ಮೀಟಿಂಗ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರನ್ನ ಮೊದಲ ಬಾರಿ ನಥಾನಿಯೇಲನು ಭೇಟಿ ಮಾಡಲಿಕ್ಕೆ ಬರ್ತಿದ್ದಾನೆ. ಜೀಸಸ್ ಸ್ಪೋಕ್ ವೆರಿ ಲವಿಂಗ್ಲಿ ಅಂಡ್ ಅಪ್ರಿಷಿಯೇಟಿಂಗ್ಲಿ about Nathaniel. What is that he said? Behold, what is the comment of Jesus to Nathaniel about Nathaniel? He is the Israelite. Good Israelite. What is that? Good Israelite. Say it. ದೇವರು ಯೇಸು ಕ್ರಿಸ್ತರು ನಥಾನಿಯೇಲನನ್ನು ನೋಡುವಾಗ ಅವರನ್ನು ತುಂಬ ಪ್ರೀತಿಯಿಂದ ಮಾತನಾಡ್ತಾರೆ, ಅವರ ಬಗ್ಗೆ ಹೊಗಳ್ತಾರೆ ಮತ್ತು ಹೇಳ್ತಾರೆ ಇದೋ ನಿಜವಾದ ಇಸ್ರಾಯೇಲನು ಅಂತ ಹೇಳಿ ಆತನನ್ನು ಹೊಗಳ್ತಾರೆ. ಕಂಡಾಲಂ ನಿಷ್ಕಳಂಕನಾಯ ಒಂದು ಇಸ್ರಾಯೇಲ್ಕಾರ. ಈ ನಥಾನಿಯೇಲನು ನಿಷ್ಕಳಂಕ, ನಿಷ್ಕಪಟವಾದ ವ್ಯಕ್ತಿ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಥಾನಿಯೇಲ್ ಆಸ್ಕ್ಡ್, ಹೌ ಯು ನೋ ಮೀ. ಆಗ ನಥಾನಿಯೇಲನು ಕೇಳ್ತಾನೆ, ನೀನು ನನ್ನನ್ನು ಹೇಗೆ ಬಲ್ಲೆ ಅಂತ ಹೇಳಿ. ದಿ ಅದರ್ ಡೇ ಆರ್ just a few hours ago, when you are sitting under the fig tree, I saw you. Aga Yesu heltare neenu aa anjurada marada kelagade kulithirbekadrene nanu ninanna kandidde anta heli. This word of God is about each one of us. ಈ ದೇವರ ವಾಕ್ಯ ಕೇವಲ ನಥಾನಿಯೇಲನಿಗೆ ಮಾತ್ರವಲ್ಲ ಪ್ರತಿಯೊಬ್ಬರಿಗೂ, ನಮ್ಮ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. I have seen you every hour where you are sitting and speaking. I know that. ನಮ್ಮ ಪ್ರತಿಯೊಬ್ಬರನ್ನ ದೇವರ ನೋಡಿ ಹೇಳ್ತಾ ಇದ್ರೆ ನೀನು ಕುಳಿತಿರುವಂತಹ ಸ್ಥಳ, ನೀನು ಮಲಗಿದಂತ ಜಾಗ ಪ್ರತಿಯೊಂದು ಗಂಟೆಗೂ ನನಗೆ ಗೊತ್ತಿದೆ. ಐ ಆಮ್ ವಾಚಿಂಗ್ ಓವರ್ ಯು, ನಾನು ನಿನ್ನನ್ನು ನೋಡುತ್ತಿದ್ದೇನೆ. ಟೇಕಿಂಗ್ ಕೇರ್ ಆಫ್ ಯು, ನಿನ್ನ ಬಗ್ಗೆ ನನಗೆ ಕಾಳಜಿ ಇದೆ. ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಯು ಆಫ್ ಯುವರ್ ಬ್ರೀತಿಂಗ್, ನಿನ್ನ ಉಸಿರಿನ ಬಗ್ಗೆ ಸಹ ನನಗೆ ಗೊತ್ತಿದೆ. ಯು ಹ್ಯಾವ್ ನೋ ಕಂಟ್ರೋಲ್ ಅಬೌಟ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್, ನಿನ್ನ ರಕ್ತ ಚಲನೆಯ ಬಗ್ಗೆ ನಿನಗಿಲ್ಲ ಹಿಡಿತ. Nothing. I have authority over you. ನನಗೆ ನಿನ್ನ ಮೇಲೆ ಅಧಿಕಾರವಿದೆ. I have authority over every human being. ನನಗೆ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅಧಿಕಾರವಿದೆ. I am an almighty, all knowing, all loving God. ನಾನು ಸರ್ವಶಕ್ತ, ಸರ್ವ ವಲ್ಲಭ ದೇವರಾಗಿದ್ದೇನೆ. I am a God of infinite love. ನಾನು ಪರಿಶುದ್ಧ ಪ್ರೀತಿಯ ದೇವರಾಗಿದ್ದೇನೆ. I want to wipe away the punishment of your sin. ನಾನು ನಿನ್ನ
ಪಾಪದ ನಿಮಿತ್ತ ನಿನಗೆ ಬಂದಿರುವಂತಹ ಎಲ್ಲ ಶಿಕ್ಷೆಯನ್ನ ನಿನ್ನಿಂದ ತೆಗೆದು ಹಾಕಲಿಕ್ಕೆ ಬಂದಿದ್ದೇನೆ. ಐ ವಾಂಟ್ ಟು ಗಿವ್ ಯು ಎ ನ್ಯೂ ಲೈಫ್, ಲೈಫ್ ಇನ್ ದ ಹೋಲಿ ಸ್ಪಿರಿಟ್. ನಾನು ನಿನಗೆ ಹೊಸ ಜೀವವನ್ನ, ಪರಿಶುದ್ಧಾತ್ಮರಲ್ಲಿ ಹೊಸ ಜೀವವನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ. ಐ ವಾಂಟ್ ಟು ಡೆಲಿವರ್ ಯು ಫ್ರಮ್ ಯುವರ್ ಕನ್ಫ್ಯೂಷನ್, ಯುವರ್ ರಾಂಗ್ ಥಿಂಕಿಂಗ್, ರಾಂಗ್ ಲೈಫ್ ಸ್ಟೈಲ್. ನಿನ್ನ ತಪ್ಪಾದ ಆಲೋಚನೆಯಿಂದ, ನಿನ್ನ ತಪ್ಪಾದ ಜೀವನ ಶೈಲಿಯಿಂದ, ನಿನ್ನ ಎಲ್ಲ ರೀತಿಯ ಕನ್ಫ್ಯೂಷನ್ಗಳಿಂದ ನಾನು ನಿನ್ನ ಬಿಡಿಸಲಿಕ್ಕೆ ಬಂದಿದ್ದೇನೆ. Hallelujah. 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 Come and follow me, says Jesus. ಯೇಸು ಹೇಳ್ತಾರೆ, ನನ್ನನ್ನು ಬಂದು ಹಿಂಬಾಲಿಸು. Don't follow the example of the world. ಈ ಪ್ರಪಂಚದ ಉದಾಹರಣೆಗಳನ್ನು ನೀವು ಹಿಂಬಾಲಿಸಬೇಡಿ. ಐ ಆಮ್ ದ ವೇ, ದ ಟ್ರೂತ್ ಅಂಡ್ ದ ಲೈಫ್. ನಾನಾಗಿದ್ದೇನೆ ಮಾರ್ಗ, ಸತ್ಯ ಮತ್ತು ಜೀವ. Nobody comes to the Father except through me. ನನ್ನ ಮುಖಾಂತರವಲ್ಲದೆ ಯಾರು ಸಹ ನನ್ನ ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. Hallelujah. 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 Praise the Lord. 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 God is a forgiving God. ದೇವರು ಕ್ಷಮಿಸುವ ದೇವರಾಗಿದ್ದಾರೆ. Our God is a God of mercy. ನಮ್ಮ ದೇವರು ಕರುಣಾಮಯ ದೇವರಾಗಿದ್ದಾರೆ. Our God is a healing God. ನಮ್ಮ ದೇವರು ಸೌಖ್ಯದಾಯಕ ದೇವರಾಗಿದ್ದಾರೆ. God is spirit. ದೇವರು ಆತ್ಮಸ್ವರೂಪಿ. He wants to fill us with his Holy Spirit. ಅವರು ನಮ್ಮನ್ನ ತಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಲಿಕ್ಕಿದ್ದಾರೆ. Call upon the name of the Lord to so that we and thousands around us may be filled with the Holy Spirit. ನಾವು ಮತ್ತು ನಮ್ಮ ಜೊತೆ ಇರುವಂತಹ ಸಾವಿರಾರು ಮಂದಿ ಆ ಪರಿಶುದ್ಧಾತ್ಮನ ತುಂಬಲ್ಪಡುವಂತೆ ಆ ದೇವರ ನಾಮವನ್ನು ನಾವು ಕೂಗಿ ಕರೆಯೋಣ. Hallelujah. Hallelujah. Let us stand up and sing a song so that God will shower the outpouring of the Holy Spirit upon us in a very special way. ನಾವೆಲ್ಲರೂ ಎದ್ದು ನಿಂತು ಒಂದು ಗೀತೆಯನ್ನು ಹಾಡೋಣ. ಅದರ ಮುಖಾಂತರ ದೇವರು ವಿಶೇಷವಾದ ರೀತಿಯಲ್ಲಿ ತಮ್ಮ ಪರಿಶುದ್ಧಾತ್ಮನ ನಮ್ಮ ಮೇಲೆ ಸುರಿಸಲಿಕ್ಕಿದ್ದಾರೆ. Precious Spirit come, Holy Spirit come, come into me now to touch and heal. Precious Spirit come, Holy Spirit come, come into me now to touch and heal. Spirit come, come
praise the Lord. Praise the Lord. When you are lifting up your voice or calling upon the name of Jesus, you had some difficulty, throat problem, throat pain, block of voice, some kind of phlegm collection blocking your voice. Now you are changed. You are healed. The block of voice is gone. How many of you feel that? ಇಲ್ಲಿ ಪ್ರಾರ್ಥಿಸುವಾಗ ಇಲ್ಲಿ ಸ್ತುತಿ ಸ್ತೋತ್ರಗಳನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಕೆಲವರಿಗೆ ಗಂಟಲಿನ ತೊಂದರೆ ಇತ್ತು, ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನೋ ಒಂದು ರೀತಿ ಒತ್ತುವಂತ ರೀತಿ ಇತ್ತು. ಆದರೆ ಈಗ ನಿಮಗೆ ಅದು ಸರಿ ಆಗಿದೆ. ಯಾವ ರೀತಿ ಸೌಖ್ಯ ಸಿಕ್ಕವರು ಯಾರಿದ್ದೀರಾ, ಕೈ ಮೇಲೆ ಮಾಡಿ. ಗಂಟಲಿನ ತೊಂದರೆ ಸ್ತುತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಟು ರೆಕಗ್ನೈಸ್ ಯುವರ್ ಸೀಲಿಂಗ್ ಹೀಲಿಂಗ್ ಸೇ 3 ಟೈಮ್ಸ್ ಹಲ್ಲೆಲೂಯಾ. ಮೂರು ಬಾರಿ ಹೇಳಿ ನಿಮ್ಮ ನಿಮ್ಮ ಆ ಗಂಟಲು ಸರಿಯಾಗಿದೆ ಅನ್ನೋದಕ್ಕೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌ ಮೆನಿ ಆಫ್ ಯು ನೋ ಯು ಆರ್ ಹೀಲ್ಡ್ ಆನ್ ಯುವರ್ ಥ್ರೋಟ್ ಪ್ರಾಬ್ಲಮ್, ಬ್ಲಾಕ್ ಆಫ್ ವಾಯ್ಸ್, ಫ್ಲಮ್ ಕಲೆಕ್ಷನ್ ಬ್ಲಾಕಿಂಗ್ ದಿ ವಾಯ್ಸ್? ಗಂಟಲಿನ ಈ ತೊಂದರೆಗಳಿಂದ, ಮಾತನಾಡಲಿಕ್ಕೆ ಆಗದೇ ಇದ್ದ ತೊಂದರೆಯಿಂದ ಎಷ್ಟು ಜನಕ್ಕೆ ಸೌಖ್ಯ ಸಿಕ್ಕಿದೆ ಅನ್ನುವಂಥ ಅನುಭವ ಆಗಿದೆ ಅಂಥವ್ರ ಕೈ ಮೇಲೆ ಮಾಡಿ. Those who got the healing, keep your hands up, others sit down. ಬೇರೆಯವರು ಕುಳಿತುಕೊಳ್ಳಿ, ಯಾರು ಕೈ ಮೇಲೆ ಮಾಡಿದ್ರೆ ಅವರು ಮಾತ್ರ ನಿಂತ್ಕೊಂಡು ಹಾಗೆ ಕೈ ಮೇಲೆ ಮಾಡಿಟ್ಕೊಳ್ಳಿ. ಲಿಫ್ಟ್ ಅಪ್ ಬೋತ್ ಯುವರ್ ಹ್ಯಾಂಡ್ಸ್ ಅಂಡ್ ವೇವ್ ಯುವರ್ ಹ್ಯಾಂಡ್ಸ್. ನಿಮ್ಮ ಗಾಟ್ ಹೀಲಿಂಗ್, ನಿಮ್ಮ ಎರಡು ಕರಗಳನ್ನು ಮೇಲೆ ಮಾಡಿ, ಆ ಎರಡು ಕರಗಳನ್ನು ಬೀಸಿ ತೋರಿಸಿ ನಿಮಗೆ ಸೌಖ್ಯ ಸಿಕ್ಕಿರೋದಕ್ಕೆ. ಮೋರ್ ದನ್ 20 ಪೀಪಲ್ ಗಾಟ್ ದಿಸ್ ಹೀಲಿಂಗ್. 20ಕ್ಕಿಂತ ಹೆಚ್ಚು ಜನರಿಗೆ ಈ ಒಂದು ಅಸೌಖ್ಯ ಸಿಕ್ಕಿದೆ. ವೈ? ಕುಳಿತುಕೊಳ್ಳಿ. ಹೀಲಿಂಗ್ಸ್ ಆರ್ ಮ್ಯಾನಿಫೆಸ್ಟೆಡ್. ಯಾಕೆ ಈ ಸೌಖ್ಯ ಅನ್ನುವಂಥದ್ದು ಆಗಿಂದಾಗೆ ನಡೀತಾ ಇರುತ್ತದೆ? ಟು ಪ್ರೂವ್ ಟು ದ ಹೋಲ್ ವರ್ಲ್ಡ್ ದೇರ್ ಈಸ್ ಎ ಲಿವಿಂಗ್ ಗಾಡ್ ಇನ್ ಅವರ್ ಮಿಡ್ಸ್ಟ್. ಯಾಕೆ ಅಂತ ಹೇಳಿದ್ರೆ, ಇಡೀ ಜಗತ್ತಿಗೆ ನಾವು ಸೃಷ್ಟೀಕರಿಸಬೇಕಾಗಿದೆ, ನಮ್ಮೊಂದಿಗೆ ಜೀವಿಸುತ್ತಾ ಇರುವಂಥದ್ದು ಜೀವಿಸುವ ದೇವರಾಗಿದ್ದಾರೆ ಅಂತ ಹೇಳಿ. ಅವರ್ ಗಾಡ್ ಹೂ ಬಿಕೇಮ್ ಮ್ಯಾನ್, ಡೈಡ್ ಆನ್ ದ ಕ್ರಾಸ್ ಆಫ್ ಕಾಲ್ವರಿ, ಬರೀಡ್, ವಾಸ್ ರಿಸರೆಕ್ಟೆಡ್ ಆನ್ ದ ಥರ್ಡ್ ಡೇ, ಹೀ ಇಸ್ ಎ ಸ್ಪಿರಿಟ್. He is a living spirit. Namma devaru manushyaragi dharage bandu kalvari shilabeyalli mrutaragi samadhi madalpattu moorane dina punaruttanaragi aatmadalli jeevisuva devaragiddare. He is waiting, knocking at the door of our heart. Those who open the door, he will come and stay with you. Aa jeevisuva devaru nammobobbara hrudayada ಬಾಗಿಲುಗಳನ್ನು ಬಡಿಯುತ್ತಿದ್ದಾರೆ. ಯಾರು ಹೃದಯದ ಬಾಗಿಲನ್ನು ತೆರೀತಾರೆ, ಅವರ ಹೃದಯದೊಳಕ್ಕೆ ಬಂದು ಅವರು ವಾಸ ಮಾಡ್ತಾರೆ. ಆನ್ ಹ್ಯಾವ್ ಡಿನ್ನರ್ ವಿತ್ ಯು, ಮತ್ತು ನಿಮ್ಮೊಂದಿಗೆ ಊಟ ಮಾಡ್ತಾರೆ. ಒನ್ ಪ್ರಿನ್ಸಸ್ ಆಫ್ ಪಾಕಿಸ್ತಾನ್, ಬಿಲ್ಕಿಸ್ ಶೇಖ್, ಶಿ ವಾಸ್ ವೆರಿ ಮಚ್ ಪಾಪ್ಯುಲರ್ ಇನ್ ಪಾಕಿಸ್ತಾನ್ ಅಂಡ್ ಹರ್ ಹಸ್ಬೆಂಡ್ ವಾಸ್ ಎ ಮಿನಿಸ್ಟರ್. ಬಟ್ ಒನ್ ಡೇ ಹರ್ ಹಸ್ಬೆಂಡ್ ಸೆಡ್, ಐ ಆಮ್ ಡಿವೋರ್ಸಿಂಗ್ ಯು. ಈ ಪಾಕಿಸ್ತಾನದಲ್ಲಿ ಒಬ್ಬ ರಾಜಕುಮಾರಿ ಇದ್ಲು, ಆಕೆ ತನ್ನ ಇಡೀ ರಾಜ್ಯದಲ್ಲಿ ಪಾಕಿಸ್ತಾನದಲ್ಲಿ ತುಂಬ ಪ್ರಖ್ಯಾತಿ ಹೊಂದಿದ್ದವಳು. ಆಕೆಯ ಗಂಡ ಒಬ್ಬ ಮಂತ್ರಿ ಆಗಿದ್ದ. ಆ ಮಂತ್ರಿ ಒಂದು ದಿನ ಹೇಳ್ತಾನೆ, ನಾನು ನಿನ್ನನ್ನು ವಿಚ್ಛೇದಿಸ್ತಾ ಇದ್ದೇನೆ, ಡೈವರ್ಸ್ ಕೊಡ್ತಾ ಇದ್ದೇನೆ. ಆ್ಯಂಡ್ ಶಿ ವಾಸ್ ಫಿಲ್ಡ್ ವಿತ್ ಸೊರೋ, ಲೆಫ್ಟ್ ಅಲೋನ್ ಇನ್ ಹರ್ ಹೌಸ್ ವಿತ್ ಎ ಫ್ಯೂ ಸರ್ವೆಂಟ್ಸ್ ಟು ಹೆಲ್ಪ್ ಹರ್. ಆಕೆ ತನ್ನ ಹೃದಯದಲ್ಲಿ ಅತೀವವಾದ ದುಃಖದಿಂದ ಒಬ್ಬಂಟಿಯಾಗಿ ಕೆಲವೇ ಕೆಲವು ಮನೆಯ ಕೆಲಸದವರೊಂದಿಗೆ ಒಂಟಿಯಾಗಿರ್ತಾಳೆ. ಬೈ ದಿಸ್ ಟೈಮ್ ಶಿ ಹ್ಯಾಡ್ ಆಲ್ರೆಡಿ ಹೇರ್ಡ್ ಅಬೌಟ್ ಜೀಸಸ್ ಫ್ರಮ್ ಸಮ್ ಅಮೇರಿಕನ್ ಮಿಷನರೀಸ್. ಕೆಲವೊಂದು ಅಮೇರಿಕದ ಈ ಸೇವಾಕರ್ತರ ಮುಖಾಂತರ ಈಕೆ ಯೇಸು ಕ್ರಿಸ್ತರ ಬಗ್ಗೆ ಕೇಳಿದಳು. ಒನ್ ಡೇ ಶಿ ಸೋ ಎ ಡ್ರೀಮ್, ಜೀಸಸ್ ಕಮಿಂಗ್ ಇನ್ ಟು ಅವರ್ ರೂಮ್ ಅಂಡ್ ಸಿಟಿಂಗ್ ಅಲಾಂಗ್ ವಿತ್ ಹರ್ ಅಂಡ್ ಈಟಿಂಗ್ ಡಿನ್ನರ್ ವಿತ್ ಹರ್. ಒಮ್ಮೆ ಆಕೆ ಒಂದು ಕನಸನ್ನು ಕಾಣ್ತಾಳೆ, ಅದರಲ್ಲಿ ಯೇಸು ಕ್ರಿಸ್ತರು ಆಕೆಯೊಂದಿಗೆ ಬಂದು ಆಕೆಯೊಡನೆ ಕುಳಿತುಕೊಂಡು ಊಟ ಮಾಡುವುದನ್ನು ಆಕೆ ಕನಸಲ್ಲಿ ಕಾಣ್ತಾಳೆ. ಶಿ ಮ್ಯಾನೇಜ್ ಟು ಗೆಟ್ ಎ ಬೈಬಲ್ ಫ್ರಮ್ ದೋಸ್ ಅಮೇರಿಕನ್ ಮಿಷನರೀಸ್. ಈಕೆ ಒಂದು ಬೈಬಲ್ ಅನ್ನು ತರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟು ತರಿಸಿಕೊಳ್ತಾಳೆ. ಒನ್ ಡೇ ಆಸ್ ಯು ಆರ್ ರೀಡಿಂಗ್ ಬೈಬಲ್, ಸಡನ್ಲಿ ಶಿ ಕೇಮ್ ಅಕ್ರಾಸ್ ಎ ವರ್ಡ್ ಆಫ್ ಗಾಡ್, ದೋಸ್ ಹೂ ಆರ್ ನಾಟ್ ಬಿಲಾಂಗಿಂಗ್ ಟು ಮೀ, I will make them belonging to me.
ಈಕೆ ಒಂದು ಈ ಬೈಬಲ್ ಶ್ರೀಗಂತನ ಓದಬೇಕಾದ್ರೆ ಒಂದು ವಾಕ್ಯವನ್ನು ನೋಡ್ತಾಳೆ, ಯಾರು ನನಗೆ ಸೇರಿಲ್ಲವೋ ಅಂಥವ್ರನ್ನು ಸಹ ನನಗೆ ನಾನು ಸೇರಿಸಿಕೊಳ್ಳುತ್ತೇನೆ ಅನ್ನುವಂಥ ವಾಕ್ಯ. ಒನ್ ಡೇ ಆಸ್ ಯು ಆರ್ ರೀಡಿಂಗ್ ದ ಬೈಬಲ್ ಹಿ ಕೇಮ್ ಅಕ್ರಾಸ್ ರೆವಲೇಷನ್ 3:20. ಈಕೆ ಮತ್ತೆ ಬೈಬಲ್ ಶ್ರೀಗಂತನ ಓದಬೇಕಾದ್ರೆ ಒಮ್ಮೆ ಪ್ರಕಟಣಾ ಪುಸ್ತಕ 3:20 ಓದ್ತಾಳೆ. ಬಿಹೋಲ್ಡ್ ಐ ಆಮ್ ನಾಕಿಂಗ್ ಅಟ್ ದ ಡೋರ್ ಆಫ್ ಯುವರ್ ಹಾರ್ಟ್, ಇಫ್ ಯು ಓಪನ್ ದ ಡೋರ್ ಐ ವಿಲ್ ಕಮ್ ಅಂಡ್ ಎಂಟರ್ ಅಂಡ್ ಸ್ಟೇ ದೇರ್ ಅಂಡ್ ಡೈನ್ ವಿತ್ ಯು ಈಟ್ ವಿತ್ ಯು. ಅಲ್ಲಿ ವಾಕ್ಯ ಹೇಳುತ್ತೆ, ಈಗ ನಾನು ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿ ಬಾಗಿಲನ್ನು ತೆರೆದರೆ ನಾನು ಅವರ ಮನೆಯೊಳಗೆ ಪ್ರವೇಶಿಸ್ತೇನೆ, ಅವರೊಂದಿಗೆ ಕುಳಿತು ಊಟ ಮಾಡುತ್ತೇನೆ ಅಂತ ಹೇಳಿ. ಸಡನ್ಲಿ ದ ಬೈಬಲ್ ಫೆಲ್ ಡೌನ್ ಫ್ರಮ್ ಹರ್ ಹ್ಯಾಂಡ್ಸ್, ಶಿ ಫೆಲ್ ಇನ್ ಎ ಸ್ಲೀಪ್ ವಿಚ್ ಇಸ್ ಕಾಲ್ಡ್ ಸ್ಪಿರಿಟ್ ಆಫ್ ರೆಸ್ಟಿಂಗ್ ಇನ್ ದ ಸ್ಪಿರಿಟ್. ಆಕೆಯ ಇದನ್ನು ಓದುತ್ತಿದ್ದಂತೆ ಆಕೆ ಕೈಯಿಂದ ಬೈಬಲ್ ಕೆಳಗಡೆ ಬಿದ್ದೋಯ್ತು, ಆಕೆಗೆ ನಿದ್ರಾವಸ್ಥೆಗೆ ಆಕೆ ಹೋಗ್ತಾಳೆ. ಬಿಹೋಲ್ಡ್ ಐ ಆಮ್ ನಾಕಿಂಗ್ ಅಟ್ ದ ಡೋರ್ ಆಫ್ ಯುವರ್ ಹಾರ್ಟ್, ಇಫ್ ಯು ಓಪನ್ ದ ಡೋರ್ ಐ ವಿಲ್ ಕಮ್ ಅಂಡ್ ಸ್ಟೇ ವಿತ್ ಯು ಅಂಡ್ ಈಟ್ ವಿತ್ ಯು. ಈಗ ನಾನು ಬಾಗಿಲ ಬಳಿ ಬಂದು ನಿಂತು ತಟ್ಟುತ್ತಾ ಇದ್ದೇನೆ, ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ನಿನ್ನ ಜೊತೆ ಇರ್ತೇನೆ, ನಿನ್ನೊಂದಿಗೆ ಊಟ ಮಾಡುತ್ತೇನೆ. ಅನದರ್ ಡೇ ಮತ್ತೊಂದು ದಿನ ಶಿ ಸೋ ಎ ವಿಷನ್ ಅಗೇನ್ ಜೀಸಸ್ ಎಂಟರಿಂಗ್ ಹರ್ ರೂಮ್ ಅಂಡ್ ಈಟಿಂಗ್ ವಿತ್ ಹರ್. ಮತ್ತೆ ಮತ್ತೊಂದು ದರ್ಶನವನ್ನು ಆಕೆ ಕಾಣ್ತಾಳೆ, ಯೇಸು ಕ್ರಿಸ್ತರು ಆಕೆಯ ಕೋಣೆಯನ್ನು ಪ್ರವೇಶ ಮಾಡುವುದು ಮತ್ತು ಆಕೆಯೊಂದಿಗೆ ಊಟ ಮಾಡುವ ದೃಶ್ಯ. ಸಡನ್ಲಿ ಶಿ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಈಟಿಂಗ್ ವಿತ್ ಜೀಸಸ್. ಆಕೆ ಅರ್ಥ ಮಾಡ್ಕೊಳ್ತಾಳೆ ಯೇಸುವಿನೊಂದಿಗೆ ಊಟ ಮಾಡೋದಂದ್ರೆ ಏನು ಅಂತ ಹೇಳಿ. ಜೀಸಸ್ ವಾಸ್ ಶೇರಿಂಗ್ ದ ಫುಡ್ ಆಫ್ ದ ವರ್ಡ್ ಆಫ್ ಗಾಡ್, ರಿವೀಲಿಂಗ್ ದ ವರ್ಡ್ ಆಫ್ ಗಾಡ್ ಟು ಹರ್. ಯೇಸು ಕ್ರಿಸ್ತರು ಆಕೆಗೆ ದೇವರ ವಾಕ್ಯ ಅನ್ನುವಂಥ ದೇವರ ಊಟವನ್ನು ಉಣಬಡಿಸ್ತಾ ಇದ್ದಾರೆ. ನೌ ಬಿಲ್ಕಿಸ್ ಶೇಖ್ ಈಸ್ ಎ ಮಿಷನರಿ ಗೋಯಿಂಗ್ ಅರೌಂಡ್ ದ ವರ್ಲ್ಡ್ ಪ್ರೀಚಿಂಗ್ ಜೀಸಸ್ ಕ್ರೈಸ್ಟ್. ಈಗ ಈ ಪಾಕಿಸ್ತಾನದ ರಾಜಕುಮಾರಿ ಇಡೀ ಪ್ರಪಂಚದಲ್ಲಿ ದೇವರ ವಾಕ್ಯವನ್ನು ಸಾರುವಂಥ ಒಬ್ಬ ಶಕ್ತಿಯುತವಾದ ಪ್ರಬೋಧಕಿಯಾಗಿದ್ದಾರೆ. ದ ಸೇಮ್ ಜೀಸಸ್ ಈಸ್ ನಾಕಿಂಗ್ ಅಟ್ ದ ಡೋರ್ ಆಫ್, ಅದೇ ಯೇಸು ಕ್ರಿಸ್ತರು ನಿಮ್ಮೊಬ್ಬರ ಹೃದಯದ ಬಾಗಿಲನ್ನು ಬಡಿತಿದ್ದಾರೆ. ಅಂಡ್ ಹಿ ವಾಂಟ್ಸ್ ಟು ಶೇರ್ ರಿವೀಲ್ ದ ವರ್ಡ್ ಆಫ್ ಗಾಡ್ ಟು ಅಸ್. ಅವರು ನಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ತಿಳಿಯಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಸ್ಪೀಕ್ ಟು ಅಸ್. ಅವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ವಿ ಮಸ್ಟ್ ಬಿ ಎರ್ನೆಸ್ಟ್ಲಿ ಡಿಸೈರಿಂಗ್, ಲಾರ್ಡ್ ಸ್ಪೀಕ್ ಟು ಮೀ, ಐ ವಾಂಟ್ ಟು ಹಿಯರ್ ಯುವರ್ ವಾಯ್ಸ್. ನಾವು ಹೇಳುವರಾಗಬೇಕು, ಈ ದೇವರೇ ನನ್ನೊಂದಿಗೆ ಮಾತನಾಡಿ, ನಾನು ನಿನ್ನ ಸ್ವರವನ್ನು ಕೇಳಬೇಕು. ನಿಮ್ಮ ಕುತ್ತಿಗೆಯನ್ನ ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಮೇಲೆ ತಿರುಗಿಸಿ ನೋಡಿ. ಇಫ್ ಸಂಬಡಿ ಇಸ್ ಗೆಟಿಂಗ್ ಎ ಹೀಲಿಂಗ್ ಆಫ್ ಯುವರ್ ನೆಕ್ ಪ್ರಾಬ್ಲಮ್, ರೈಸ್ ದ ಹ್ಯಾಂಡ್. ನಿಮ್ಗೆ ಯಾರಿಗಾದರೂ ಈ ಕುತ್ತಿಗೆಯಲ್ಲಿ ತೊಂದರೆ ಇದ್ದು ಅಂತವರು ನಿಮಗೆ ಸೌಖ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ದಯವಿಟ್ಟು ಕೈ ಮೇಲೆ ಮಾಡಿ. ದ ಪೇನ್ ಇಸ್ ಗೋನ್ ಅವೇ. ಈಗ ನಿಮ್ಮ ನೋವು ಹೊರಟು ಹೋಗಿದೆ. ಸ್ಟ್ಯಾಂಡ್ ಅಪ್, ಎದ್ದು ನಿಂತುಕೊಳ್ಳಿ. ಗ್ಲೋರಿಫೈ ದ ಲಾರ್ಡ್. ಸ್ಟ್ಯಾಂಡ್ ಅಪ್. ದೇವರನ್ನ ಮಹಿಮೆ ಪಡಿಸಿ. ದೋಸ್ ಹೂ ಗಾಟ್ ಹೀಲಿಂಗ್ ಆಫ್ ನೆಕ್ ಪ್ರಾಬ್ಲಮ್, ಸ್ಟ್ಯಾಂಡ್ ಅಪ್. ಈ ಕುತ್ತಿಗೆಯ ತೊಂದರೆಯಿಂದ ಯಾರಿಗೆಲ್ಲ ಸೌಖ್ಯ ಸಿಕ್ಕಿದೆ ಎದ್ದು ನಿಂತುಕೊಂಡು ದೇವರಿಗೆ ಮಹಿಮೆ ಕೊಡಿ. ನಿಮ್ಮ ಕೈಗಳನ್ನ ಜೋರಾಗಿ ಬೀಸಿ, ಎರಡು ಕರಗಳನ್ನ ಚಾಚಿ, ಎರಡು ಕರಗಳನ್ನ, ಬೋತ್ ಯುವರ್ ಹ್ಯಾಂಡ್ಸ್. 1, 2, 3, 4, 5. ಐದು ಮಂದಿ ಇದ್ದಾರೆ ಅಲ್ಲಿ. 7, 8. ಲವ್ ಯುವರ್ ಹ್ಯಾಂಡ್ಸ್. ಹಾಲೆಲೂಯಾ, 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 ಹಾಲೆಲೂಯಾ. ಐ ಫೀಲ್ ಸಮ್ ಮೋರ್ ಥ್ರೋಟ್ ಡಿಸ್ಟರ್ಬೆನ್ಸ್. ಐ ಥಿಂಕ್ ಸಮ್ ಆಫ್ ಯು ಮೋರ್ ಹಾವ್ ರೆಕಗ್ನೈಸ್ ಯುವರ್ ಹೀಲಿಂಗ್ ಆಫ್ ಯುವರ್ ಥ್ರೋಟ್ ಪ್ರಾಬ್ಲಮ್ ಬಟ್ ಕುಡ್ ನಾಟ್ ರೈಸ್ ದ ಹ್ಯಾಂಡ್ಸ್. ನನಗೆ ಇಲ್ಲಿ ಗಂಟಲಿನ ತೊಂದರೆ ಆಗ್ತಿದೆ, ಯಾಕೆ ಅಂತೇಳಿದ್ರೆ ನಾನು ನೆನೆಸ್ತೇನೆ ನಿಮ್ಮಲ್ಲಿ ಕೆಲವರಿಗೆ ಈ ಗಂಟಲಿನ ತೊಂದರೆ ಸರಿ ಹೋಗಿತ್ತು, ಆದರೆ ಅದನ್ನು ನೀವು ದೇವರಿಗೆ ಸಾಕ್ಷಿ ಪಡಿಸಲಿಲ್ಲ. ಮೋರ್ ಆಫ್ ಪೀಪಲ್ ಆರ್ ಹೀಲಿಂಗ್ ಫಾರ್ ಯುವರ್ ಥ್ರೋಟ್ ಪ್ರಾಬ್ಲಮ್. ಅನೇಕರು ಈ ಗಂಟಲಿನ ತೊಂದರೆಯಿಂದ ಸೌಖ್ಯವನ್ನು ಪಡ್ಕೊಂಡಿದ್ದೀರಾ? ಸೇ 3 times, ಹಾಲೆಲೂಯಾ. 3 ಬಾರಿ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಸಮ್ ಮೋರ್ ಪೀಪಲ್ ಗೆಟಿಂಗ್ ಹೀಲಿಂಗ್ ಆಫ್ ಥ್ರೋಟ್ ಪ್ರಾಬ್ಲಮ್, ರೈಸ್ ದ ಹ್ಯಾಂಡ್. ಮತ್ತೆ ಕೆಲವರಿಗೆ ಯಾರಿಗೆಲ್ಲ ಈಗ ಈ ಗಂಟಲಿನ ತೊಂದರೆಯಿಂದ ಸೌಖ್ಯ ಸಿಕ್ಕಿದೆ ಕೈ ಮೇಲೆ ಮಾಡಿ. ಸ್ಟ್ಯಾಂಡ್ ಅಪ್, ಎದ್ದು ನಿಂತ್ಕೊಳ್ಳಿ. ಸಮ್ ಮೋರ್ ಪೀಪಲ್ ರಿಸೀವಿಂಗ್ ಹೀಲಿಂಗ್ ಆಫ್ ಥ್ರೋಟ್ ಪ್ರಾಬ್ಲಮ್, ರೈಸ್ ಬೋತ್ ಹ್ಯಾಂಡ್ಸ್. ಎರಡು ಕರಗಳನ್ನು ಚಾಚಿ. ಅಂಡ್ ವೇವ್ ಬೋತ್ ಹ್ಯಾಂಡ್ಸ್. ಎರಡು ಕರಗಳನ್ನು ಬೀಸಿ ತೋರಿಸಿ. ಅಗೇನ್ ಅನದರ್ 20 ಪೀಪಲ್ ಮೋರ್ ವಿಲ್ ಕಮ್. ಕ್ಲಾಪ್ ದ ಹ್ಯಾಂಡ್ಸ್ ಅಂಡ್ ಪ್ರೈಸ್ ದ ಲಾರ್ಡ್.
ಇನ್ನೂ ಇನ್ನೂ ಅನೇಕರಿಗೆ ಈ ಬಿಡುಗಡೆ ಸಿಗ್ಲಿಕ್ಕಿದೆ. ಹಾಲೆಲೂಯಾ 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 ಹಾಲೆಲೂಯಾ. ಮೋರ್ ದನ್ ಫಿಸಿಕಲ್ ಹೀಲಿಂಗ್ ಆರ್ ಅಲಾಂಗ್ ವಿತ್ ಫಿಸಿಕಲ್ ಹೀಲಿಂಗ್, ದ ಲಾರ್ಡ್ ಈಸ್ ಹೀಲಿಂಗ್ ಅವರ್ ಮೈಂಡ್, ಅವರ್ ಹಾರ್ಟ್, ಅವರ್ ಸೋಲ್. ದೇವರು ನಮ್ಮ ಶಾರೀರಿಕವಾದ ಈ ಸೌಖ್ಯದ ಜೊತೆಗೆ ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನಮ್ಮ ಆತ್ಮವನ್ನ ಸ್ವಸ್ಥಪಡಿಸ್ತಿದ್ದಾರೆ. Above all, God wants to heal our soul. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಆತ್ಮವನ್ನ ದೇವರು ಶುದ್ಧೀಕರಿಸಲಿಕ್ಕೆ ಇಚ್ಛಿಸ್ತಾರೆ. To deliver our soul from sinful addictions. ನಮ್ಮ ಆತ್ಮವನ್ನ ಈ ಪಾಪಮಯವಾದ ಕೆಲವೊಂದು ವ್ಯಸನಗಳಿಂದ ಬಿಡಿಸಲಿಕ್ಕೆ. Above all, to deliver us from every hatred or anger or unkindness. ನಮ್ಮಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಇರುವಂತಹ ದ್ವೇಷ, ಕೋಪ, ವೈರಾಗ್ಯ ಅಥವಾ ಕರುಣೆ ಇಲ್ಲದೆ ಇರುವಂತಹ ಸ್ಥಿತಿಗಳಿಂದ ನಮ್ಮ ಆತ್ಮವನ್ನ ಬಿಡಿಸಲಿಕ್ಕೆ ದೇವರು ಇಚ್ಛಿಸ್ತಾ ಇದ್ದಾರೆ. ಹಾಲೆಲೂಯಾ 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 ಹಾಲೆಲೂಯಾ. Just lift up your right hand. ನಿಮ್ಮ ಬಲಗೈಗಳನ್ನು ಮೇಲೆ ಮಾಡಿ. To bless all those people around us. ನಮ್ಮ ಸುತ್ತಲೂ ಇರುವಂತಹ ಎಲ್ಲ ಜನರನ್ನ ಆಶೀರ್ವದಿಸಲು. May their sins be forgiven. ಅವರೆಲ್ಲ ಪಾಪಗಳು ಕ್ಷಮಿಸಲ್ಪಡಲಿ. May everyone be washed by the blood of Jesus. ಪ್ರತಿಯೊಬ್ಬರು ಯೇಸುಕ್ರಿಸ್ತರ ರಕ್ತದಿಂದ ತೊಳೆಯಲ್ಪಡಲಿ. May everyone be able to forgive the enemies. ಮತ್ತು ಪ್ರತಿಯೊಬ್ಬರು ಶತ್ರುಗಳನ್ನು ಕ್ಷಮಿಸಲು ಶಕ್ತಿಯನ್ನು ಪಡೆದುಕೊಳ್ಳಲಿ. That everyone be given a gift to praise and thank the Lord for their sufferings. ಮತ್ತು ಪ್ರತಿಯೊಬ್ಬರು ತಮ್ಮ ದುಃಖಗಳಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಶಕ್ತರಾಗುವಂತೆ. While praising and thanking the Lord for your sufferings, you will get an inner healing. ನೀವು ಯಾವಾಗ ಆ ನರಳಾಟಿಕೆಯಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಹೇಳ್ತೀರಾ ಆಗಲೇ ನೀವು ಸೌಖ್ಯವನ್ನು ಪಡ್ಕೊಳ್ತೀರಾ. While praising and thanking the Lord for your sufferings, you will get an emotional healing. ನೀವು ದೇವರನ್ನ ಸ್ತುತಿಸಿ ಆರಾಧಿಸುವಾಗ ನಿಮ್ಮ ದುಃಖದಲ್ಲಿ ನಿಮಗೆ ಸೌಖ್ಯವನ್ನ ದೇವರು ಕೊಡ್ಲಿಕ್ಕಿದ್ದಾರೆ. And you will get a new power of the Holy Spirit. ನಿಮಗೆ ಪರಿಶುದ್ಧಾತ್ಮರ ಹೊಸ ಶಕ್ತಿ ತುಂಬಿಸಲ್ಪಡುತ್ತದೆ. Hallelujah. 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 Praise the Lord. Praise the Lord. Those of you who had back problem, difficulty to sit for a long time, back pain and so on, lift up your hand. ನಿಮ್ಮಲ್ಲಿ ಕೆಲವರಿಗೆ ಸೊಂಟದ ತೊಂದರೆ ಇತ್ತು, ಬಗ್ಲಿಕ್ಕೆ ಆಗೋದಿಲ್ಲ ಅಥವಾ ತುಂಬಾ ಹೊತ್ತು ಕುಳಿತುಕೊಂಡ್ರೆ ತೊಂದರೆ ಇತ್ತು ಸೊಂಟದಲ್ಲಿ, ಅಂತವರು ನಿಮ್ಮ ಕೈಗಳನ್ನ ಮೇಲೆ ಮಾಡಿ. Let them stand up. ನಿಂತುಕೊಳ್ಳಿ ಅಂತವರು. Those who have back problem. ನಿಮ್ಗೆ ಯಾರಿಗೆಲ್ಲ ಈ ಸೊಂಟದ ತೊಂದರೆ ಇದೆ, back pain, ಬೆನ್ನಿನ ನೋವಿದೆ, the Lord is healing your back problem. ದೇವರು ನಿಮ್ಮ ಸೊಂಟದ ನೋವು, ನಿಮ್ಮ ಬೆನ್ನಿನ ನೋವನ್ನ ಗುಣಪಡಿಸ್ತಿದ್ದಾರೆ ಈಗ. ಆರ್ ಯು ಹ್ಯಾಪಿ? ಸಂತೋಷವಾಗಿದ್ದೀರಾ? Better you pray for another 10,000 people with back problem. ನೀವು ಮತ್ತೆ 10,000 ಮಂದಿ ಯಾರೆಲ್ಲ ಇದೇ ರೀತಿ ಬೆನ್ನು ನೋವು, ಸೊಂಟ ನೋವಿಂದಿದ್ದಾರೆ ಅವರಿಗಾಗಿ ಪ್ರಾರ್ಥನೆ ಮಾಡಿ. We are twisting of your body. ನಿಮ್ಮ ದೇಹವನ್ನ ತಿರುಗಿಸಿ ನೋಡಿ. Hallelujah. Hallelujah. How many of you are getting freed from back pain? ಎಷ್ಟು ಜನಕ್ಕೆ ನಿಮ್ಮಲ್ಲಿ ಈ ಸೊಂಟದ ನೋವಿನಿಂದ ಸೌಖ್ಯ ಸಿಕ್ಕಿದೆ? Come and stand here in a line. ಇಲ್ಲಿ ಬಂದು ಮುಂದೆ ನಿಂತ್ಕೊಳ್ಳಿ. ಯಾರಿಗೆಲ್ಲ ಈ ಸೌಖ್ಯ ಸಿಕ್ಕಿದೆ ದಯವಿಟ್ಟು ಬಂದು ಮುಂದೆ ಸಾಲಾಗಿ ಇಲ್ಲಿ ಬಂದು ನಿಂತ್ಕೊಳ್ಳಿ. Those who got healing only come forward. ಯಾರಿಗೆ ಸೌಖ್ಯ ಸಿಕ್ಕಿದೆ ಅವರು ಮಾತ್ರ ಮುಂದೆ ಬಂದು ನಿಂತ್ಕೊಳ್ಳಿ. No need of climbing. Okay. ಮೇಲೆ ಬರೋದು ಬೇಡ, ಹಾಗೆ ಕೆಳಗಡೆ. Okay. Hold on. Come. It's. Those who came up, came up. That is okay. Stand there. Okay. Very fast coming. Praise the Lord. Stand there. Come here. Praise the Lord. Praise the Lord. Hallelujah. 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 You know, this is videotape. The whole world is going to see the healing. ನೀವು ಈಗ ಹೇಳುವಂತ ಸಾಕ್ಷ್ಯನ ಇಡೀ ಪ್ರಪಂಚ ನೋಡ್ಲಿಕ್ಕೆ ಹೋಗ್ತಾ ಇದೆ. This is another way of preaching the word of God. ಇದು ದೇವರ ವಾಕ್ಯವನ್ನ ಸಾರುವಂತ ಮತ್ತೊಂದು ವಿಧಾನ ಆಗಿದೆ. Giving testimony to the fact Jesus is a living God, loving God, healing God. ದೇವ ಯೇಸುಕ್ರಿಸ್ತರು ಜೀವಿಸುವ, ಸೌಖ್ಯ ನೀಡುವ ದೇವರು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ನೀವು ಸಾಕ್ಷಿಯ ಮುಖಾಂತರ ಸಾರ್ತಾ ಇದ್ದೀರಾ.
lift up your hands nimma kai galanna mele maadi wave your hands bc torisi hallelujah turn that side and lift up your hands akade tirigi nimma kai galanna mele maadi akade tirigi praise the lord praise the lord hallelujah 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 nearly 60 people are witnessing the healing sari sumaru 60 mandi devaranna mahime padisthidare illi praise the lord praise the lord the women coming to the logos retreat center they are well dressed ಈ ಮಹಿಳೆಯರು ಲೋಗೋಸ್ ಧ್ಯಾನ ಕೇಂದ್ರಕ್ಕೆ ಬರುವಂತಹ ಮಹಿಳೆಯರಿಗೆ ತುಂಬಾನೇ ಜಾಸ್ತಿ ವಿಶ್ವಾಸ ಇದೆ ನೀವು ಕೈಗಳನ್ನ ಮೇಲೆ ಎತ್ತಿದ್ರೆ ಎಲ್ಲ ಆಗುತ್ತೆ ಸೊ ಯು ವಿಲ್ ಬಿ ಅನ್ ಎಕ್ಸಾಂಪಲ್ ಫಾರ್ ಎವ್ರಿ ವಿಮೆನ್ ಶುಡ್ ಬಿ ವೆಲ್ ಟ್ರಸ್ಟ್ ನೀವು ಪ್ರತಿಯೊಬ್ಬ ಮಹಿಳೆಯೂ ಸಹ ಉತ್ತಮವಾದ ವಿಶ್ವಾಸ ಇರಬೇಕು ಅನ್ನೋದಕ್ಕೆ ಸಾಕ್ಷಿಗಳು ವಿ ಆರ್ ವಿಟ್ನೆಸಸ್ ಆಫ್ ಜೀಸಸ್ ನಾವೆಲ್ಲರೂ ಯೇಸು ಕ್ರಿಸ್ತರ ಸಾಕ್ಷಿಗಳು ಹಾಲೆಲೂಯಾ ಹಾಲೆಲೂಯಾ Hallelujah. 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 Now thank you. You can go back. Ni hogbodu. Ni hogbodu. Praise the Lord. Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Just close your eyes. Nimma kannugalannu muchi. Enjoy the living presence of the almighty loving god around us devara jeevanta devara aa prasannateyana neevu anubhavisi experience the healing touch of our lord on our physical body in our emotional areas of pained memories nammalliruvantaha kahiyada anubhavagalinda nammalliruvanta ella vidavada novugalalli aa devara prasannateyana anubhavislikke prarambhisi and be determined I will keep away from sin mattu neevu nirdhara tegedukolli nanu paapadinda dura irtene anta heli sirach book of sirach 21:1-2 21ನೇ ಅಧ್ಯಾಯ ಸಿರಾಕನ ಪುಸ್ತಕದಲ್ಲಿ 1-2ನೇ ವಾಕ್ಯ ಹೇಳ್ತದೆ ಇಫ್ ಯು ಹ್ಯಾವ್ ಸಿನ್ಡ್ ಡು ನಾಟ್ ಸಿನ್ ಎನಿ ಮೋರ್ ಮಗನೇ ಪಾಪ ಮಾಡಿರಿವೆಯೋ ಪುನಃ ಮಾಡಬೇಡ ಫ್ಲೀ ಅವೇ ಫ್ರಮ್ ಸಿನ್ ಆಸ್ ಇಫ್ ಯು ಆರ್ ಫ್ಲೀಯಿಂಗ್ ಅವೇ ಫ್ರಮ್ ಎ ಪಾಯಿಸನಸ್ ಸ್ನೇಕ್ ನೀನು ಪಾಪವನ್ನು ಕಂಡಾಗ ಒಂದು ವಿಷಪೂರಿತ ಹಾವಿಗೆ ಹೆದರಿ ಓಡಿ ಹೋಗುವಂತೆ ಓಡಿ ಹೋಗು ಹಲ್ಲೆಲೂಯಾ ಹಲ್ಲೆಲೂಯಾ ಸರೆಂಡರ್ all the areas of sin before the lord the king of kings the lord of lords nimmalliruvanta ella rithiya paapada swabhavagalanna devadi devarada yesu kristara karagalige samarpisiri hallelujah 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 praise the lord praise the lord maybe somebody had a falling down and there was pain all over the body was there any such person you are getting a healing illi yaro oba vyakti idare kelagade biddu avara idi shariradalli ond rithiya novide antavarige iga saukhyavana devaru kottidare aa rithiyada anubhava yaradru idre dayavittu kai mele maadi somebody due to falling down you had a pain all over the body if such a person is there please lift up your hand kelagade biddu idi shariradalli novide ಅಂತ ವ್ಯಕ್ತಿ ಯಾರಾದರೂ ಇಲ್ಲಿದ್ದರೆ ದಯವಿಟ್ಟು ಕೈ ಮೇಲೆ ಮಾಡಿ ಇಫ್ ಯು ಆರ್ ಗೆಟಿಂಗ್ ಹೀಲಿಂಗ್ ವೇವ್ ಯುವರ್ ಹ್ಯಾಂಡ್ ನಿಮಗೆ ಸೌಖ್ಯ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಕೈ ಬೀಸಿ ತೋರಿಸಿ ಮುಂದೆ ಬನ್ನಿ ಪ್ಲೀಸ್ ಕಮ್ ಹಾಲೆಲೂಯಾ 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 ಟು ನಥಾನಿಯೇಲ್ ಜೀಸಸ್ ಸೆಡ್ ಐ ಸೋ ಯು ಅಂಡರ್ ದ ಫಿಗ್ ಟ್ರೀ ನಥಾನಿಯೇಲನ್ನ ನೋಡಿ ಹೇಳ್ತಾರೆ ನಿನ್ನನ್ನು ಅಂಜೂರದ ಮರದ ಕೆಳಗಡೆ ನಾನು ನೋಡಿದೆ ಅಂತ ಹೇಳಿ ಸೋ ಹಿ ಹ್ಯಾಡ್ ಸೀನ್ ಯುವರ್ ಫಾಲಿಂಗ್ ಡೌನ್ and getting pain all over the body please yesu ivaranna nodidara avaru biddogodina iga avara novige saukhya kodtidare my name is Matthew I gave the testimony just before while coming from sunday come for this divine retreat
conversion, I fell down while coming. Then I got hurt here, and this place, and leg and all. And 3-4 days I am not able to come to here. Today I decided to come and you have pain all over the body? You have pain here? Yeah. This spinal also got, because of hard impact, it got pain no, here. No, it is gone. No, it's okay. Okay. Praise the Lord. Praise the Lord. Praise the Lord. Praise the Lord. So here I got severe and blood came through my nose also. The pain is gone? This healed? It's okay? Now it's okay. Okay. Praise the Lord. Hallelujah. 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 Praise the Lord. Thank Praise you. Praise the Lord. Thank you. So this is a revelation. Whenever you are falling down, he's a seeing. And he is waiting to heal you. But you have to come and to listen to the word of God. Praise the Lord. Praise the Lord. Hallelujah. Hallelujah. Praise the Lord. Hallelujah. 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 Somebody who has a suicidal tendency, the Lord is delivering that person. ಇಲ್ಲಿ ಯಾರೋ ಒಬ್ಬರಿಗೆ ಆತ್ಮಹತ್ಯೆಯ ಚಿಂತೆಯಲ್ಲಿ ಒಬ್ಬರಿದ್ದಾರೆ, ಅಂತವರನ್ನ ದೇವರು ಆ ಆತ್ಮಹತ್ಯಾ ಚಿಂತೆಯಿಂದ ಬಿಡುಗಡೆ ಮಾಡ್ತಿದ್ದಾರೆ. ಸಾಮ್ 118 ವರ್ಸ್ 17 118ನೇ ಕೀರ್ತನೆ 17ನೇ ವಚನ ಹೇಳ್ತದೆ, ಐ ವಿಲ್ ನಾಟ್ ಡೈ, ಐ ವಿಲ್ ಲಿವ್, ಐ ವಿಲ್ ಪ್ರೊಕ್ಲೇಮ್ ದ ಮೈಟಿ ಮಿರಾಕಲ್ಸ್ ಆಫ್ ಮೈ ಲಾರ್ಡ್. ನಾನು ದೇವರ ಸಾಯನು ಜೀವದಿಂದ ಇರುವೆನು, ನಾನು ಪ್ರಭುವಿನ ಕಾರ್ಯಗಳನ್ನು ಸಾರುವೆನು. Hallelujah. 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 There was a man in Kerala who had this suicidal tendency, drinking problem, and somebody wrote this word of God, Psalm 118:17. He went on repeating and repeating and repeating, and he was completely delivered from alcohol and suicidal tendency, and he became a preacher of the word of God for many years. When he was in Delhi, he met a Catholic doctor of the Indian president. The Catholic doctor was the doctor of 4 Indian presidents. We went to meet him, and he had some special skill to feel the pulse and say how many anesthesia you have taken, how many operation surgery you have been done. And he has sensed our pulse and said, no problem for you, no problem for you, no problem for you. But this particular person, Vipin Sebastian, after sensing his pulse, you have no medical reason to live. You should have died years ago. What is the only reason? Psalm 18:17, he went on repeating, I will not die, I will live, I will proclaim the mighty miracles of the Lord. ಕೇರಳದಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಆ ವ್ಯಕ್ತಿಗೆ ಇದೇ ರೀತಿ ಆತ್ಮಹತ್ಯಾ ಚಿಂತೆಯಿಂದ ನರಳುತ್ತಿದ್ದ ಮತ್ತು ಕುಡಿತದ ದಾಸ್ಯಕ್ಕೆ ಒಳಗಾಗಿದ್ದ. ಈ ವ್ಯಕ್ತಿಗೆ ಯಾರೋ ಒಬ್ರು ಬರ್ಕೊಟ್ರು ಇದೇ ಕೀರ್ತನೆಯ 118ನೇ ಕೀರ್ತನೆಯ 17ನೇ ವಚನ. ಈ ವ್ಯಕ್ತಿ ಯಾವಾಗಲೂ ಇದನ್ನ ಹೇಳಲಿಕ್ಕೆ ಪ್ರಾರಂಭಿಸಿದ. ಕೊನೆಗೆ ಆತ್ಮಹತ್ಯೆ ಚಿಂತೆಯಿಂದ ಆತನಿಗೆ ಬಿಡುಗಡೆ ಸಿಕ್ತು, ಕುಡುಕದ ಆ ಚಟದಿಂದ ಬಿಡುಗಡೆ ಸಿಕ್ತು. ಕೊನೆಗೆ ಆತ ದೇವರ ವಾಕ್ಯವನ್ನ ಪ್ರಬೋಧಿಸುವಂತ ದೊಡ್ಡ ವ್ಯಕ್ತಿಯಾಗಿ ಆತ ಬೆಳಿತಾನೆ. ಒಮ್ಮೆ ಒಬ್ಬ ವೈದ್ಯರನ್ನ ದೆಹಲಿಯಲ್ಲಿ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಆ ವೈದ್ಯರು ಭಾರತ ದೇಶದ 4 ಜನ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಗೆ ಪರ್ಸನಲ್ ಡಾಕ್ಟರ್ ಆಗಿದ್ದಂಥವ್ರು, ವೈದ್ಯರಾಗಿದ್ದಂಥವ್ರು. ಅವರು ನಾಡಿಯನ್ನ ಹಿಡಿದು ಒಂದು ರೀತಿ ವಿಶೇಷವಾದ ರೀತಿಯಲ್ಲಿ ಪರೀಕ್ಷೆ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ನೀನು ಇಷ್ಟು ಬಾರಿ ಅನಿಸ್ತೀಯ ತೆಗೆದುಕೊಂಡಿದ್ಯಾ, ಇಷ್ಟು ಬಾರಿ ನೀನು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ಯಾ, ಈ ರೀತಿಯಾಗಿ ಹೇಳ್ತಾ ಇದ್ರು. ಆದರೆ ಎಲ್ಲರೂ ಹೇಳ್ತಾರೆ ನಿನಗೆ ಇಷ್ಟು ವರ್ಷ ಅಂತ ಹೇಳಿ. ಆದರೆ ಈ ವ್ಯಕ್ತಿಯ ನಾಡಿಯನ್ನು ಹಿಡಿದು ಪರೀಕ್ಷೆ ಮಾಡುವಾಗ ಆ ವೈದ್ಯರು ಹೇಳ್ತಿದ್ದಾರೆ, ನೀನು ಇವತ್ತು ಬದುಕಿದ್ಯಾ ಅಂತ ಹೇಳಿದ್ರೆ ಅದು ವೈದ್ಯಕೀಯ ಲೋಕಕ್ಕೆ ಒಂದು ಪವಾಡ ಅಂತ ಹೇಳಿ. ಕಾರಣ ನೀನು ಸತ್ತು ಹಲವು ವರ್ಷಗಳಾಗಬೇಕಾಗಿತ್ತು. ಆ ವ್ಯಕ್ತಿ ಜೀವಿಸಿದ ಕಾರಣ ಏನು? ಈ 118ನೇ ಕೀರ್ತನೆ 17ನೇ ವಚನ, ಸಾಯನು ಜೀವದಿಂದಿರುವೆನು ಸಾರುವೆನು ಪ್ರಭುವಿನ ಕಾರ್ಯಗಳನ್ನು ಅಂತ ಹೇಳಿ ಈ ವಾಕ್ಯವನ್ನು ಹೇಳಿತು. Hallelujah. 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 Is there somebody in your house, there is mosquito problem,
or some kind of poisonous creatures coming and troubling you or disturbing your kitchen, some troublemaking creatures coming, if you can raise the hand. ನಿಮ್ಮ ಮನೆಗಳಲ್ಲಿ ಸೊಳ್ಳೆ ಕಾಟ ಇದೆ ಅಥವಾ ಬೇರೆ ಬೇರೆ ವಿಷಕಾರಿ ಹುಳುಗಳೇನೋ ಬರ್ತಿದೆ, ಆ ರೀತಿಯಾದ ತೊಂದರೆ ಇರುವವರು ನಿಮ್ಮ ಮನೆಗಳಲ್ಲಿ ನಿಮ್ಮ ಕೈ ಮೇಲೆ ಮಾಡಿ. Hereafter you are going to get power. You recite Luke 10:19. ಇವತ್ತು ನೀವು ಒಂದು ಶಕ್ತಿಯನ್ನು ಪಡ್ಕೊಳ್ತೀರಾ. ಲೂಕನ ಸುವಾರ್ತೆ 10:19 ವಚನವನ್ನ ನೀವು ಹೇಳಿ. All the disturbing creatures will become mild and go away. ನೀವು ಈ ವಾಕ್ಯಗಳನ್ನು ಹೇಳುವಾಗ ಈ ನಿಮಗೆ ತೊಂದರೆ ಕೊಡ್ತಂತ ಎಲ್ಲ ರೀತಿಯ ಜೀವಿಗಳು ನಿಮ್ಮಿಂದ ದೂರ ಹೋಗ್ತವೆ. Luke 10:19. ಲೂಕನ ಸುವಾರ್ತೆ 10:19 ವಚನ. Behold, I give you power and authority over snakes, scorpions and all the poisonous creatures. ಈಗೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. Nothing shall hurt you. ಯಾವುದು ನಿಮಗೆ ಹಾನಿ ಮಾಡದು. Repeat this word of God 3 times in the morning and 3 times in the evening. ಬೆಳಿಗ್ಗೆ 3 ಬಾರಿ, ಸಂಜೆ 3 ಬಾರಿ ಇದನ್ನು ನೀವು ಪುನರಾವರ್ತಿಸಿ ಹೇಳಿ. All the trouble making creatures will bow down before you and go away from you. ಎಲ್ಲ ರೀತಿಯ ತೊಂದರೆ ಕೊಡುವಂತಹ ಕೀಟಾಣುಗಳಿರ್ಬೋದು, ಪ್ರಾಣಿಗಳಿರ್ಬೋದು, ನಿಮ್ಮಿಂದ ನಿಮ್ಮ ಮನೆಯಿಂದ ಬಿಟ್ಟು ತೊಲಗಿ ಹೋಗ್ತವೆ. Now mosquitoes are coming and biting you, saying I am biting you because you don't know any word of God. ಈ ಸೊಳ್ಳೆಗಳು ಬಂದು ನಿಮ್ಮನ್ನ ಕಡಿಬೇಕಾದ್ರೆ ಆ ಸೊಳ್ಳೆಗಳು ಹೇಳ್ತಾವಂತೆ, ನಾನು ನಿನ್ನನ್ನು ಕಡಿತಾ ಇದ್ದೇನೆ, ಯಾಕೆ ಗೊತ್ತಾ, ನಿನಗೆ ಯಾವುದೇ ರೀತಿಯ ದೇವರ ವಾಕ್ಯ ಗೊತ್ತಿಲ್ಲ. ಅದಕ್ಕೆ ಸ್ಟಾರ್ಟ್ ಸ್ಟಡಿಯಿಂಗ್ ಅಂಡ್ ರಿಪೀಟಿಂಗ್ ದ ವರ್ಡ್ ಆಫ್ ಗಾಡ್, ಐ ವಿಲ್ ಗೋ ಅವೇ ಫ್ರಮ್ ಯು. ಆ ಸೊಳ್ಳೆ ಹೇಳುತ್ತಂತೆ, ನೀನು ಬೈಬಲ್ ಓದುವುದನ್ನು ಪ್ರಾರಂಭ ಮಾಡು ಮತ್ತು ಅದನ್ನು ಪುನರಾವರ್ತಿಸಿ ಹೇಳುವುದನ್ನು ಪ್ರಾರಂಭ ಮಾಡು, ನಾನು ನಿನ್ನಿಂದ ಹೊಡೆ ಹೋಗ್ತೇನೆ. Hallelujah. Hallelujah. Praise the Lord. Praise the Lord. Thank you, Father. Thank you, Father. Thank you, Jesus. Thank you, Jesus. Somebody had a ear problem, pain in the ear. ಕಿವಿಗಳಲ್ಲಿ ಯಾರಿಗೋ ಒಂದು ರೀತಿ ತೊಂದರೆ ಇತ್ತು, ನೋವಿತ್ತು. ಹಿಯರಿಂಗ್ ಪ್ರಾಬ್ಲಮ್, ಕ್ಯಾನಾಟ್ ಹಿಯರ್ ವೆಲ್, ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅಂತ ಅವರಿಗೆ. ಸಚ್ ಪೀಪಲ್ ಆರ್ ರಿಸೀವಿಂಗ್ ಹೀಲಿಂಗ್. ಅಂತಹ ವ್ಯಕ್ತಿಗಳು ಈಗ ಸೌಖ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೌ ಮೆನಿ ಪೀಪಲ್ ವಿತ್ ಇಯರ್ ಪ್ರಾಬ್ಲಮ್ ಸ್ಟ್ಯಾಂಡ್ ಅಪ್? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಕಿವಿಗಳ ತೊಂದರೆ ಇತ್ತು, ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಇಫ್ ಕ್ಯಾನಾಟ್ ಹಿಯರ್ ವೆಲ್ ವಿತ್ 1 ear, ಕೀಪ್ ಇಟ್ ಓಪನ್ ಅಂಡ್ ಕ್ಲೋಸ್ ದ ವೆಲ್ ಹಿಯರಿಂಗ್ ಇಯರ್. ನಿಮಗೆ 2 ಕಿವಿಗಳಲ್ಲಿ, 1 ಕಿವಿಯಲ್ಲಿ ಸರಿಯಾಗಿ ಕೇಳಿಸೋದಿಲ್ಲ, ಆ ಕಿವಿಯನ್ನು ಹಾಗೆ ಇಟ್ಕೊಳ್ಳಿ. ಯಾವ ಕಿವಿನಲ್ಲಿ ಸರಿಯಾಗಿ ಕೇಳಿಸುತ್ತೆ ಅಂತ ಕಿವಿಯನ್ನು ಮುಚ್ಚಿಟ್ಕೊಳ್ಳಿ. ಮುಚ್ಚಿಟ್ಕೊಂಡು ಈ ಕೇಳದೆ ಇರುವಂತ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ಇಫ್ ಯು ಕ್ಯಾನ್ ಹಿಯರ್ ಬೆಟರ್ ರೈಸ್ ದ ಹ್ಯಾಂಡ್. ನಿಮಗೆ ಮೊದಲಿಗಿಂತ ಚೆನ್ನಾಗಿ ಈಗ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕೈ ಮೇಲೆ ಮಾಡಿ. ವೇವ್ ದ ಹ್ಯಾಂಡ್. ಇಫ್ ಯು ಕ್ಯಾನ್ ಹಿಯರ್ ಬೆಟರ್. ಕೈ ಬೀಸಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 people can hear better. 17 ಜನರಿಗೆ ದೇವರು ಸರಿಯಾಗಿ ಕೇಳಿಸಿಕೊಳ್ಳುವಂತ ಕೃಪೆಯನ್ನು ಕೊಟ್ಟಿದ್ದಾರೆ. Clap your hands and praise the Lord. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಹೇಳಿ. Hallelujah. 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 Stand up. ದೇವರಿಗೆ ಎದ್ದು ನಿಂತುಕೊಳ್ಳಿ. Lift up your hands. 2 ಕರಗಳನ್ನು ಮೇಲೆ ಮಾಡಿ. So that we may receive a new outpouring of the love of God. ನಾವು ದೇವರ ಪ್ರೀತಿಯನ್ನು ವಿಶಿಷ್ಟವಾದ ರೀತಿಯಲ್ಲಿ ಸ್ವೀಕರಿಸಲು. A new outpouring of the Holy Spirit. ಹೊಸದಾದ ಪರಿಶುದ್ಧಾತ್ಮರನ್ನು ಹೊಂದಿಕೊಳ್ಳಲು. Go on praising and thanking the Lord. ಮತ್ತು ದೇವರನ್ನು ಸ್ತುತಿಸಿ ಆರಾಧಿಸೋಣ ನಾವು. Open your heart to receive a new infilling of the love of God. ನಿಮ್ಮ ಹೃದಯಗಳನ್ನು ತೆರೆಯಿರಿ, ನೀವು ದೇವರ ಪ್ರೀತಿಯನ್ನು ತುಂಬಿಸಿಕೊಳ್ಳಲು. ಹಾಲೆಲುಯ್ಯ.